ಸ್ಥಳೀಯ MLA ಅವರು MNC ಅವರು ಪ್ರತಿಯೊಬ್ಬರು ಬಂದಿದ್ದಾರೆ, ಪ್ರತಿಯೊಬ್ಬರಿಗೂ ಅವಕಾಶವನ್ನು ಕೊಡಲಾಗುವುದು. ಮೊದಲು ಬಂದಂತಹ ಅತಿಥಿಗಳಿಗೆ ನಾವು ಅವಕಾಶವನ್ನು ಕೊಟ್ಟು ತದನಂತರ ಪ್ರತಿಯೊಬ್ಬರೂ ಕೂಡ ನಾವು ಗುರುಗಳ ದರ್ಶನವನ್ನು ಪಡೆದು ಅವರಿಗೆ ಅಂತಿಮ ವಿದಾಯವನ್ನ ನಾವು ಹೇಳೋಣ. ದಯವಿಟ್ಟು ಎಲ್ಲರೂ ಸಾಲಕ್ಕೆ ಬರಬೇಕು, ಎಡಗಡೆ ಬಂದು ಈ ಕಡೆ ಹೋಗಬೇಕು. ನಿಮ್ಮ ಎಡಗಡೆಯಿಂದ ಬಂದು ಈ ಕಡೆ ಹೋಗಿ. ದಯವಿಟ್ಟು ಯಾರು ನೂಕು ನೂಕಲನ್ನ ಮಾಡಕ್ ಹೋಗ್ಬೇಡಿ. ಸರಿಯಾಗಿ 4 ಗಂಟೆಗೆ ನಾವು ಬಲಿಪೂಜೆಯನ್ನ ಪ್ರಾರಂಭಿಸಲಿದ್ದೇವೆ. ಆದ್ದರಿಂದ ಹೊರಗಡೆಯಿಂದ ಬಂದಂತಹ ಅತಿಥಿಗಳು ಮಾತ್ರ ದರ್ಶನವನ್ನು ಪಡೆದು ಹೋಗಿ ಪೂಜೆ ಆದ ಮೇಲೆ ಬಂದಂತ ಎಲ್ಲ ಕ್ರೈಸ್ತರು ನಮ್ಮ ಜೊತೆ ಬಂದು ಗುರುಗಳಿಗೆ ತಮ್ಮ ಅಂತಿಮ ನಮನವನ್ನ ಸಲ್ಲಿಸುತ್ತಿರುವಾಗ ವಿವಿಧ ಸಂಘ ಸಂಸ್ಥೆಗಳು ಕೂಡ ಅವರ ಒಂದು ಜೇಕಬ್ರವರ ಸಾಮಾಜಿಕ ಒಂದು ಕರ್ತವ್ಯಗಳನ್ನು ನೆನೆದು ತಮ್ಮ ಅಂತಿಮ ನಮನವನ್ನ ಸಲ್ಲಿಸಲು ಇಲ್ಲಿ ಬಂದಿರುತ್ತಾರೆ.
ತಾಲೂಕಿನ ಎಲ್ಲ ವಿದ್ಯಾ ಸಂಸ್ಥೆಯವರು ಕೂಡ ಗುರುಗಳಿಗೆ ಅಂತಿಮ ನಮನವನ್ನ ಸಲ್ಲಿಸುತ್ತಿದ್ದಾರೆ. ಹುಬ್ಬಳ್ಳಿಯ ಶ್ರೀ ನಿರಂಜನ ಜಗದ್ಗುರುಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಅದೇ ರೀತಿ ಶ್ರೀ ಚಂದ್ರಶೇಖರ್ ಶಿವಯೋಗಿ ರಾಜಯೋಗೇಂದ್ರಿ ಮಹಾಸ್ವಾಮೀಜಿಗಳು ಹುಬ್ಬಳ್ಳಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ತಮ್ಮ ಅಂತಿಮ ನಮನವನ್ನ ಸಲ್ಲಿಸಲು ಇಲ್ಲಿ ಬಂದಿದ್ದಾರೆ. ಸಮಸ್ತ ಕಲ್ಲಘಟಗಿ ತಾಲೂಕಿನ ನಾಗರಿಕರು ಡಾಕ್ಟರ್ ಫಾದರ್ ಪಿಜೆ ಜಗ್ರವರ ಮೇಲಿದ್ದ ಅಭಿಮಾನವನ್ನ ತೋರಿಸಲು ಇಲ್ಲಿಗೆ ಬಂದಿರುತ್ತಾರೆ. ಅತಿ ದೂರದ ಊರುಗಳಿಂದಲೂ ಕೂಡ ಹಲವಾರು ಬಂಧುಗಳು ಈ ಗುರುಗಳಿಗೆ ಅಂತಿಮ ನಮನವನ್ನ ಸಲ್ಲಿಸಲು ಬಂದಿದ್ದಾರೆ. ಆದಷ್ಟು ಬೇಗ ತಮ್ಮ ಅಂತಿಮ ನಮನಗಳನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆದಷ್ಟು ಬೇಗ ನಾವು ಬಲಿ ಪೂಜೆಯನ್ನ ಪ್ರಾರಂಭಿಸಲಿದ್ದೇವೆ. ಭಕ್ತಾದಿಗಳು ಪೂಜೆ ಮುಗಿದ ಮೇಲೆ ನೀವು ನಿಮ್ಮ ನಮನವನ್ನ ಸಲ್ಲಿಸಬಹುದು. ದಯವಿಟ್ಟು ಕ್ರೈಸ್ತ ಭಕ್ತಾದಿಗಳು ಯಾರು ಮುಂದೆ ಬರಬೇಡಿ, ಪೂಜೆ ಆದ್ಮೇಲೆ ನಿಮಗೆ ಅವಕಾಶವನ್ನ ಕೊಡಲಾಗುವುದು. ಈಗ ಹೊರಗಡೆಯಿಂದ ಬಂದಂತಹ ನಮ್ಮ ರಾಜಕೀಯ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು, ವಿವಿಧ ಮಠದ ಪೀಠಾಧಿಪತಿಗಳು, ಅವರಿಗೆ ಮಾತ್ರ ಅವಕಾಶವನ್ನ ಈಗ ಕೊಡಲಾಗಿದೆ. ದಯವಿಟ್ಟು ಕ್ರೈಸ್ತರಾರು ಮುಂದೆ ಬರಕ್ ಹೋಗಬೇಡಿ, ಪೂಜೆ ಆದ್ಮೇಲೆ ನಿಮಗೆ ನಾವು ಅವಕಾಶವನ್ನ ಕೊಡ್ತೀವಿ. ಈಗ ಕೊಂದನೆ ಸ್ವಾಮಿ ವರ್ಗೀಸ್ ರವರು ಕೆಲ ಮಾತುಗಳನ್ನ ಹೇಳಲಿದ್ದಾರೆ. ವಿಮೋಚನಾ ಡೆವಲಪ್ಮೆಂಟ್ ಸೊಸೈಟಿಯನ್ನ ಹುಟ್ಟು ಹಾಕಿ ಅದಕ್ಕೆ ಜನ್ಮವನ್ನ ನೀಡಿ ಸಾಕಿ ಸಲಹೆ ಬೆಳೆಸಿ ನೀರೆರೆದು ಇಷ್ಟರ ಮಟ್ಟಿಗೆ ಬೆಳೆಸಿದಂತಹ ಒಂದನೆಯ ಸ್ವಾಮಿ ಜೇಕಬ್ ಅವರಿಗೆ ನಮನಗಳು. ಈ ಒಂದು ಸಮಯದಲ್ಲಿ ಅವರನ್ನ ಪ್ರೀತಿಯಿಂದ ನೋಡಿಕೊಂಡಂತಹ ಕೆಲವೊಂದು ವ್ಯಕ್ತಿಗಳನ್ನ ನೆನೆಸಬೇಕಾಗುತ್ತೆ. ಯಾಕೆಂದ್ರೆ ಈ ಕಾರ್ಯಕ್ರಮದ ವಿಮೋಚನಾ ಡೆವಲಪ್ಮೆಂಟ್ ಸೊಸೈಟಿಯ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಬರೆದಿರ್ತಾ ಇದ್ದೀವಿ ಅಂತ ಅವರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮೊದಲನೇದಾಗಿ ಹಿಸ್ ಎಕ್ಸಲೆನ್ಸಿ ರೈಟ್ ರೆವರೆಂಡ್ ಬಿಷಪ್ ಡೆರಿಕ್ ಅವರೇ, ಅವರ ಧರ್ಮಕ್ಷೇತ್ರದ ಮೊದಲನೆಯ ಫಾದರ್ಸ್ಗಳಲ್ಲಿ ಒಬ್ರು, ಅವರ ಮೇಲಿರ್ತಕ್ಕಂಥ ಘನತೆ, ಗೌರವ, ಪ್ರೀತಿ ಎಲ್ಲವನ್ನ ಈ ಹಿಂದಿನ ದಿನಗಳಲ್ಲಿ ಅವರು ಬಂದು ತೋರಿಸ್ತಿದ್ದಾರೆ. ಬಿಷಪ್ ಅವರೇ ನಿಮಗೆ ಧನ್ಯವಾದಗಳು. ಇನ್ನು ಕೆಲವೊಂದು ಹೆಸರುಗಳನ್ನ ಮಾತ್ರ ಹೇಳ್ತೀನಿ. ಆ ಹೆಸರುಗಳು ಅಷ್ಟು ಮುಖ್ಯವಾಗಿದೆ ಅಂತ ಮಾತ್ರ ಅವರಿಗೆ ಅವ್ರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಂಜುನಾಥ್ ಚಿಕ್ಕಮಠ್ ಅವರೇ, ನಿಮ್ಮ ಮೇಲೆ ಬಹುಮಾನ ಇದೆ. ಪಿ ವಿ ನಾಯಕ್ರವರೇ,
ನಿಮ್ಮ ಬೆಲೆ ಅತೀವ ಗೌರವ ಇದೆ. ಶರಣಪ್ಪರವರೇ, ಚಾರ್ಲ್ಸ್ ರವರೇ, ಕೆಬಿ ಕಟ್ಟಿಮನಿ ಅವರೇ, ಅದೇ ರೀತಿ ವಕೀಲರಾಗಿರ್ತಕ್ಕಂಥ ಶಿವನಗೌಡರು, ಬಿ ವಿ ಪಾಟೀಲ, ರೊಳ್ಳಿಯವರೇ, ಎಂ ಎಸ್ ಧನಿಗೊಂಡ ಅವರೇ, ಹಗಲಿರುಳು ಜೊತೆಯಾಗಿದ್ದಂತಹ ಪ್ರೀತಿಯ ಮನೋಜ್, ನಿನ್ನ ಸೇವೆ ತುಂಬಾ ಶ್ರೇಷ್ಠ. ಗುಡಿಯವರೇ, ನಿಮ್ಮನ್ನು ಪ್ರೀತಿ. ಶೈಲಾರವರೇ, ಪ್ರೀತಿಯ ಶಂಕರ್, ನನ್ನೆಲ್ಲ ವಿಡಿಎಸ್ ಕುಟುಂಬದ ಸಿಬ್ಬಂದಿ ವರ್ಗದವರೇ, ಶಿಕ್ಷಕರೇ, ಎಲ್ಲರನ್ನು ಪ್ರೀತಿಯಿಂದ ನೆನೆಸ್ತಾ ಇದ್ದೆ. ಇನ್ನುಳಿದಿರ್ತಕ್ಕಂಥ ಎಲ್ಲರೂ ನೀವು ನಮಗೆ ಮುಖ್ಯವಾದವರೇ. ನಿಮ್ಮನ್ನ ಯಾರನ್ನು ನಾವು ಮರೆತಿಲ್ಲ. ನಿಮ್ಮ ಹೆಸರುಗಳನ್ನ ಕೂಗಿ ಕರೆದು ಹೇಳದೇ ಇದ್ರೂ ಸಹ ನೀವೆಲ್ಲರೂ ನಮ್ಮವರೇ. എന്റെ ഏറ്റവും സ്നേഹം നിറഞ്ഞ പള്ളിപ്പുറം കുടുംബാംഗങ്ങളെ, നിങ്ങളുടെ പേരെടുത്ത് പറയേണ്ട ആവശ്യമില്ല. നിങ്ങൾ നിങ്ങളുടെ സഹോദരന്റെ, ചേട്ടന്റെ, സ്വന്തം കുടുംബത്തിന്റെ ഒരു അംഗത്തിന്റെ വേർപാടിന് സാക്ഷ്യം വഹിക്കാൻ വന്നിരിക്കുകയാണ്. നിങ്ങളോട് ദയവിട്ട് യാരും കൂടെ ഹൂകളെന്ന് ദിവംഗത ഗുരു പി ജെ അവര ಆ ಶವಪೆಟ್ಟಿಗೆಲ್ಲಿ ಹಾಕಬೇಡಿ. ಕಾರಣ ಅವರ ಅಂತಿಮ ಇಚ್ಛೆಯಾಗಿತ್ತು ಯಾವುದೇ ರೀತಿಯ ಹೂಗಳನ್ನ ಹಾಕಬೇಡಿ ಅಂತ ಅವ್ರು ನಮ್ಗೆ ಕೇಳ್ಕೊಂಡಿದ್ದಾರೆ. ಆದ್ರಿಂದ ಅವರ ಅಂತಿಮ ಇಚ್ಛೆಯಂತೆ ನಾವು ಅವ್ರನ್ನ ಗೌರವಿಸೋಣ. ದಿವಂಗತ ಪೂಜ್ಯ ಗುರು ಡಾಕ್ಟರ್ ಫಾದರ್ ಜೇಕಬ್ ಪಿಜೆ ಅವರ ಅಂತಿಮ ಪಯಣದ ಈ ಬಲಿಪೂಜೆಗೆ ನಿಮಗೆಲ್ಲರಿಗೂ ಸ್ವಾಗತ. ಗುರು ಡಾಕ್ಟರ್ ಫಾದರ್ ಜೇಕಬ್ ಪಿಜೆ ಎಲ್ಲರಿಗೂ ಬೇಕಾದ ವ್ಯಕ್ತಿ. ಎಲ್ಲ ಧರ್ಮದವರಿಗೂ, ಎಲ್ಲ ಜಾತಿಯವರಿಗೂ, ಎಲ್ಲ ಜನರಿಗೂ ಬೇಕಾದಂತ ವ್ಯಕ್ತಿ ಡಾಕ್ಟರ್ ಫಾದರ್ ಜೇಕಬ್ ಪಿಜೆ. ಆದ್ದರಿಂದ ಅವರನ್ನ ಇಂದು ಅತಿ ಗೌರವದಿಂದ ವಿದಾಯ ಹೇಳಬೇಕಾಗಿದೆ. ಅದು ನಮ್ಮ ಆದ್ಯ ಕರ್ತವ್ಯವಾದುದರಿಂದ ಆದ್ರಿಂದ ತಮಗೆಲ್ಲರಿಗೂ ಕೆಲವೊಂದು ಅತಿ ಮುಖ್ಯ ಸೂಚನೆಗಳು. ಕೊರೋನಾ ಸಮಸ್ಯೆ ಇದೆ, ಎಲ್ಲರಿಗೂ ಗೊತ್ತು. ಆದ್ದರಿಂದ ಕಡ್ಡಾಯವಾಗಿ ನಿಮ್ಮ ಮಾಸ್ಕ್ಗಳನ್ನ ಧರಿಸಿಕೊಳ್ಳಿ, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಿ, ಹಾಗೂ ನಿಮ್ಮ ನಿಮ್ಮ ಮೊಬೈಲ್ಗಳನ್ನ ದಯವಿಟ್ಟು ನಿಶಬ್ದವಾಗಿರಿಸಿಕೊಳ್ಳಿ ಅಥವಾ ಸ್ವಿಚ್ ಆಫ್ ಮಾಡಿಟ್ಕೊಳ್ಳಿ. ಬೆಳಗಾವಿ ಧರ್ಮಕ್ಷೇತ್ರದ ಪೂಜ್ಯ ಧರ್ಮಾಧ್ಯಕ್ಷರಾದ ಡೆರಿಕ್ ಫರ್ನಾಂಡಿಸ್ ರವರು ನಮ್ಮ ಮಧ್ಯೆ ಇದ್ದಾರೆ. ಪೂಜೆಯನ್ನ ಅವರು ಸಮರ್ಪಿಸಿ ಉಳಿದ ಎಲ್ಲ ಗುರುಗಳ ಜೊತೆ ಸೇರಿ ದಿವಂಗತ ಪಿಜೆ ಜೇಕಬ್ ಇವರಿಗೋಸ್ಕರ ಪ್ರಾರ್ಥಿಸಲಿದ್ದಾರೆ. ಪ್ರಿಯರೇ, ಫಾದರ್ ಜೇಕಬ್ ಪಿಜೆ ಅವರು ಒಂದು ರೀತಿಯ ದೊಡ್ಡ ಮರ, ಒಂದು ರೀತಿಯ ಹೆಮ್ಮರ ಅನ್ನೋದು ಫಾದರ್ ಚೌರಪ್ಪ ಅವರ ಒಂದು ಅನಿಸಿಕೆ. ಫಾದರ್ ಜೇಕಬ್ ಪಿಜೆ ಎಂದಾಕ್ಷಣ ಇತಿಹಾಸ ಸೃಷ್ಟಿಸಿದ ವ್ಯಕ್ತಿ, ಬಡವರ ಬಂಧು, ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ ವ್ಯಕ್ತಿ. ಬಹುಶಃ ಕಲಘಟಗಿ ತಾಲೂಕ ಕಂಡ ಶ್ರೇಷ್ಠ ಸಾಮಾಜಿಕ ಚಿಂತಕ, ಸಾಮಾಜಿಕ ಹೋರಾಟಗಾರ, ಒಬ್ಬ ಆದರ್ಶ ಗುರು, ಪ್ರೇರಕ ಹಾಗೂ ಕನಸುಗಾರ, ಕೇನಾ ಮಾತೆಯ ಮರಿಯಳ ಭಕ್ತ, ಪವಿತ್ರ ಪರಮ ಪ್ರಸಾದದ ಆರಾಧಕ. ಆದ್ದರಿಂದ ಇಂದು ಅವರಿಗೆ ನಾವು ವಿದಾಯ ಹೇಳುತ್ತಿರುವಾಗ, ಇಂದು ಅವರಿಗೆ ನಾವು ನಮ್ಮ ಅಂತಿಮ ನಮನಗಳನ್ನು ಸಲ್ಲಿಸುತ್ತಿರುವಾಗ, ದಯವಿಟ್ಟು ನೂಕು ನುಗ್ಗಲು ಬೇಡ. ಪ್ರತಿಯೊಬ್ಬರಿಗೂ ಅವರ ಮುಖ ದರ್ಶನವನ್ನು ಮಾಡಲು ಬಲಿಪೂಜೆ ಆದ ನಂತರ ತಮಗೆ ಅವಕಾಶವನ್ನು ಕೊಡಲಾಗುವುದು. ಆದ್ದರಿಂದ ಬಲಿಪೂಜೆಯ ಸಮಯದಲ್ಲಿ ದಯವಿಟ್ಟು ಯಾರನ್ನೂ ಒಳಗಡೆ ಬಿಡಬೇಡಿ. ಬಲಿಪೂಜೆಯ ಸಮಯದಲ್ಲಿ ಯಾರನ್ನು ದಯವಿಟ್ಟು ಒಳಗಡೆ ಬಿಡಬೇಡಿ. ಬಲಿಪೂಜೆ ಆದ ಮೇಲೆ ಪ್ರತಿಯೊಬ್ಬರಿಗೂ ಅವಕಾಶವನ್ನ ಕೊಡಲಾಗುವುದು. ಅದೇ ರೀತಿ ಈ ಪವಿತ್ರ ಬಲಿಪೂಜೆಯಲ್ಲಿ
ಕೊಡಲಾಗುವ ಪವಿತ್ರ ಪರಮ ಪ್ರಸಾದ ಕೇವಲ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಆದ್ದರಿಂದ ದಯವಿಟ್ಟು ನಮ್ಮಲ್ಲಿ ಬಂದಂತ ಎಲ್ಲ ಬಂಧುಗಳು, ಹಿತೈಷಿಗಳು, ಸ್ನೇಹಿತರು ಯಾರೂ ಕೂಡ ಈ ಪವಿತ್ರ ಪರಮ ಪ್ರಸಾದವನ್ನ ಸ್ವೀಕರಿಸಬಾರದು. ಈಗ ನಾವೆಲ್ಲರೂ ಎದ್ದು ನಿಂತು ಪ್ರವೇಶ ಗೀತೆಯೊಂದಿಗೆ ಈ ಅಂತಿಮ ಬಲಿಪೂಜೆ ಹಾಗೂ ವಿದಾಯದ ಬಲಿಪೂಜೆಯನ್ನ ಪ್ರಾರಂಭಿಸೋಣ. ಭಯಭಕ್ತಿಯಿಂದ ನಾವು ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ದಯವಿಟ್ಟು ಈ ಕಡೆ ಕುಳಿತಿರುವವರು ದಯವಿಟ್ಟು ಆಸನಗಳನ್ನ ಖಾಲಿ ಮಾಡಿ, ಆ ಕಡೆ ಎಲ್ಲ ಗುರುಗಳು ಕುಳಿತುಕೊಳ್ಳಲಿದ್ದಾರೆ. ಗುರುಗಳು ಬಂದು ಕುಳಿತಾದ ಮೇಲೆ ಸ್ಥಳ ಇದ್ದರೆ ನೀವು ಕೂತ್ಕೋಬಹುದು. ದಯವಿಟ್ಟು ಈಗ ದಯವಿಟ್ಟು ಆಸನಗಳನ್ನ ಖಾಲಿ ಮಾಡಬೇಕಾಗಿ ವಿನಂತಿ. ಕಲ್ಗಟ್ಟಿ ಗ್ರಾಮಕ್ಕೆಂದೇ ಒಬ್ಬ ಮಹಾತ್ಮನನ್ನು ದೇವರು ಕಳುಹಿಸಿದರು. ಎರೆಮಿಯ ಪ್ರವಾದಿಯ ಹಾಗೆ, ಮದರ್ ತೆರೇಸಾರಂತೆ, ಸಂತ ಡೋನ್ ಬೋಸ್ಕೋರಂತೆ, ಸಂತ ಪೌಲನಂತೆ ಕಲ್ಗಟ್ಟಿಗೆ ಕೇಂದ್ರವಾಗಿಸಿ ದುಡಿದು ದಣಿದು ಪ್ರಾರ್ಥಿಸಿ ಜೀವಿಸಿ ಒಂದುಗೂಡಿಸಿ ಕ್ರೈಸ್ತರಿಗೂ ಕ್ರೈಸ್ತೇತರಿಗೂ ಒಬ್ಬ ಒಳ್ಳೆಯ ಮನುಷ್ಯನಾಗಿ, ಕ್ರಿಸ್ತರ ಪ್ರತಿರೂಪವಾಗಿ, ಬೆಳಕಾಗಿ, ದಾರಿದೀಪವಾಗಿ, ಉಪ್ಪಾಗಿ, ಹಸಿವು ನೀಗಿಸುವರಾಗಿ, ಅನಾಥರಿಗೆ ತಂದೆ ತಾಯಿಯಾಗಿ, ಶೋಷಿತರಿಗೆ ಶಕ್ತಿಯಾಗಿ, ಕಲ್ಗಟ್ಟಿಗೆ ತಾಲೂಕಿನ ಜನಕ್ಕೆ ಒಬ್ಬ ಧೀರ ನಾಯಕನಾಗಿ, ಕಲ್ಗಟ್ಟಿಗೆ ಸುತ್ತಮುತ್ತಲಿನ ಅದೆಷ್ಟೋ ಮಕ್ಕಳ ಶಿಕ್ಷಣ ನೀಡುವ ಗುರುವಾಗಿ ಅವರು
ರೂಪುಗೊಂಡರು. ಸಂತ ಮತ್ತಾಯನ ಶುಭ ಸಂದೇಶದ 11ನೇ ಅಧ್ಯಾಯ 29ನೆಯ ಮತ್ತು 28ನೇ ವಾಕ್ಯಗಳನ್ನು ಸತ್ಯವಾಗಿಸುವಷ್ಟು ಮಟ್ಟಿಗೆ ಅವರ ಜೀವನವನ್ನ ಕ್ರಿಸ್ತ ಯೇಸುವಿಗೆ ಅವರು ಅನುರೂಪಗೊಳಿಸಿದರು. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಕುಟುಂಬ ಜೀವನದ ಸುಮಾತೃಕೀಯ ಸಂಕೇತವಾದ ಪಿಸಿ ಜೋಸೆಫ್ ಮತ್ತು ತ್ರೇಸಿಯಮ್ಮ ದಂಪತಿಗಳ ಪ್ರೀತಿಯ ಫಲವಾಗಿ 10/10/1931 ಕೊಲ್ಲಂ ಜಿಲ್ಲೆಯ ಮೀನ್ಕುಳಂ ಎಂಬಲ್ಲಿ ಅವರು 13 ಮಕ್ಕಳಲ್ಲಿ ಮೂರನೆಯವರಾಗಿ ಜನ್ಮ ತಾಳಿದರು. ಈ ತಂದೆ ತಾಯಿಯ ಜೀವನದಲ್ಲಿ ಅವರು ಕಂಡು ಬೆಳೆದ ದೈವಿ ಪ್ರೀತಿ, ಪ್ರಾರ್ಥನೆ, ಮಾತೆ ಮರಿಯಮ್ಮನವರಲ್ಲಿ ಅವರಿಗಿದ್ದ ಅತೀವ ಭಕ್ತಿ, ನಂಬಿಕೆ, ವಿಶ್ವಾಸ, ಅನಾಥರು ಹಾಗೂ ಕಡುಬಡವರ ಮೇಲೆ ಅವರು ತೋರಿದ ಮಮತೆ ಬಾಲಕನ ಜೀವನದಲ್ಲಿಯೂ ಅಚ್ಚೊತ್ತಿತ್ತು. ಹುಟ್ಟಿದ್ದು ಕೇರಳದಲ್ಲಿ, ತನ್ನ ಜೀವನ ಪಯಣವನ್ನು ಕೊನೆಯವರೆಗೂ ಸಾಗಿಸಿದ್ದು, ಮುಡಿಪಾಗಿಟ್ಟಿದ್ದು ಈ ಕನ್ನಡ ಮಣ್ಣಿನಲ್ಲಿ. ಬಡವರ ಕಂಡಾಗ ಅವರ ಕರುಳೊಡೆಯಿತು, ಅವರ ಜೀವನವನ್ನು ಜೀವವನ್ನು ಅವರಿಗಾಗಿ ಮುಡಿಪಾಗಿಟ್ಟರು. ಅನಾಥರನ್ನು ಕಂಡಾಗ, ಬಡವರನ್ನು ಕಂಡಾಗ ತಂದೆಯಾದರು. ಹಾಗೆ ಹಲವೊಂದು ಬಾಲಭವನಗಳನ್ನು, ಹಾಸ್ಟೆಲ್ಗಳನ್ನು ಅವರು ಸ್ಥಾಪಿಸಿ ಅದಕ್ಕೆ ಜೀವ ಕೊಟ್ಟರು. ವಿದ್ಯೆ ಇಲ್ಲದವರ ಕಂಡಾಗ ಗುಡ್ ನ್ಯೂಸ್ ಪ್ರಾರಂಭವಾಯಿತು, ಸೆಂಟ್ ಮೇರಿಸ್ ಪ್ರಾರಂಭವಾಯಿತು, ಹಲವಾರು ಸರ್ಕಾರಿ ಶಾಲೆಗಳಿಗೆ ನಾಂದಿ ಹಾಡಿದರು. ಮನೆ ಇಲ್ಲದವರ ಕಂಡಾಗ ಸೂರಿಗಾಗಿ ಹಲವೊಂದು ಯೋಜನೆಯನ್ನ ಕೈಗೊಂಡರು. ದುಡಿಮೆ ಇಲ್ಲದವರ ಕಂಡಾಗ ಹಲವೊಂದು ಕ್ರಾಂತಿಕಾರಿ ಯೋಜನೆಗಳನ್ನು ಕೈಗೊಂಡರು. ರೋಗಿಗಳ ಮನನೊಂದು ಪ್ರಾಥಮಿಕ ಚಿಕಿತ್ಸಾಲಯಗಳನ್ನು ತೆಗೆಯಲು ಹಗಲಿರುಳಿಲ್ಲದೆ ದುಡಿದು ಉಪವಾಸ ಸತ್ಯಾಗ್ರಹಗಳನ್ನು ಕೈಗೊಂಡು ಸಾಧಿಸುವವರೆಗೆ ಮೆಟ್ಟಿ ನಿಂತು ಪಡೆದುಕೊಟ್ಟರು. ನಾಡ ಜನತೆಯ ನಾಯಕನಾಗಿ ಅವರರಿಯದೆ ದಿನ ಕಳೆದಂತೆ ರೂಪುಗೊಂಡರು. ಒಬ್ಬ ಎಂಎಲ್ಎ ಆಗಿ ಬೆಳೆದು ಪ್ರೀತಿಯ ಜೇಕಬ್ ಫಾದರ್ ಆಗಿ ಬೆಳೆದರು. ಆತ್ಮೀಕ ಗುರುವಾಗಿ, ಯೇಸುವಾಣಿಯ ಧ್ವನಿವರ್ಧಕವಾಗಿ, ತನುಮನವ ಪೋಷಿಸುವ ನೆಚ್ಚಿನ ಫಾದರ್ ಆಗಿ ಅವರು ಜೀವಿಸಿದರು. ರಾತ್ರಿ ಹಗಲೆನ್ನದೆ ಜಾತಿ ಮತ ಭೇದವಿಲ್ಲದೆ ಮೊರೆಯಿಟ್ಟವರಿಗೆಲ್ಲ ಕಿವಿಗೊಟ್ಟು ಬಾಗಿಲು ತೆರೆದರು. ಕಲಘಟಗಿ ಎಂಬ ಈ ತಾಲೂಕು ನಕಾಶೆಯಲ್ಲಿ ಗುರುತಿಸಿಕೊಳ್ಳುವಷ್ಟು ಕೊಡುಗೆಯನ್ನ ಅವರು ನೀಡಿದರು. ಪೂಜ್ಯ ಶ್ರೀ ಚಂದ್ರಶೇಖರ ಶಿವಯೋಗಿ ಮಹಾಸ್ವಾಮಿಗಳ ಮಾತಿನಲ್ಲಿ ಹೇಳುವುದಾದರೆ, ಮಕ್ಕಳ ಪಠ್ಯ ಪುಸ್ತಕದಲ್ಲೆಲ್ಲ ಅವರ ಕಲಿಕಾ ಪ್ರಕ್ರಿಯೆಯಲ್ಲಿ ಒಂದು ಗದ್ಯ ಭಾಗವಾಗಿ ಈ ಜೀವನ ರೂಪುಗೊಳ್ಳಬೇಕು. ಅಷ್ಟರ ಮಟ್ಟಿಗೆ ಬೆಳೆದು ನಿಂತಿತ್ತು ಈ ಮಹಾತ್ಮನ ಜೀವನ. ಈ ಪ್ರೀತಿಯ ಬಿಂಬವ ನಾ ಏನೆಂದು ಕರೆಯಲಿ, ಜೇಕಬ್ ಫಾದರ್ ಎಂದೇ, ಕಲಘಟಗಿ ಬಂದ ಜೀವದಾಯಕ ಸ್ಫೂರ್ತಿ ಎಂದೇ, ಶೋಷಿತರ, ಬಡವರ, ಆಲಂಬಹೀನರ ಪಾತ್ರಿ ಎಂದೇ, ಬದಲಾವಣೆಯ ಹರಿಕಾರನೆಂದೇ, ತಂದೆ ಎಂದೇ ನಾವು ಏನೆಂದು ಕರೆಯಲಿ ಓ ಮಹಾತ್ಮ ನಿನ್ನ. ಇವೆಲ್ಲ ಒಳಗೊಂಡು ಒಂದು ಪದ ನಾ ಪಡೆದ ವಿದ್ಯೆಯಿಂದಲೋ, ಕಲಿತ ಕನ್ನಡ ಭಾಷೆಯಿಂದಲೋ ಬರೆಯಲಾಗುತ್ತಿಲ್ಲ. ಆದುದರಿಂದ ಕರೆಯುವೆ ನಾನಿನ್ನ ಕಲಘಟಗಿ ತಾಲೂಕಿನ ಮಹಾತ್ಮ ಎಂದು. ಪಾತ್ರಿಯಾಗಿ ತಮ್ಮ ಜೀವನವನ್ನೇ ಜನಮನದಲ್ಲಿ ಲೀನವಾಗಿಸಿದ ಚರಿತ್ರೆ ಹೀಗಿದೆ. 1948 ಮಾಹೆಯಲ್ಲಿ ಯುವಕನಾದ ಜೇಕಬ್ ರವರ ಗುರುಮಠ ಪ್ರವೇಶದೊಂದಿಗೆ ಧನ್ಯವಾಯಿತು. ನದಿಯಂತೆ ಹರಿದು 2021 ಈ ದಿನದವರೆಗೆ ಬೆಳೆದು ನಿಂತಿದೆ. ಅವರ ಚರಿತ್ರೆಯ ಭಾಗವಾಗದೆ ಚರಿತ್ರೆಯಾಗಿ ರೂಪುಗೊಳ್ಳಬೇಕಾದ ಮಹಾನ್ ವ್ಯಕ್ತಿಯಾದರು. ಫಾದರ್ ಆಗಿ ತಮ್ಮ ಜೀವನವನ್ನ ಜನಮನದಲ್ಲಿ ಲೀನವಾಗಿಸಿದ ಚರಿತ್ರೆ ಹೀಗಿದೆ. 1948 ಮಾಹೆಯಲ್ಲೇ ಯುವಕನಾದ ಜೇಕಬ್ ರವರ ಗುರುಮಠ ಪ್ರವೇಶದೊಂದಿಗೆ ನಾನು ಈ ಲೋಕಕ್ಕೆ ಮಹಾನ್ ವ್ಯಕ್ತಿಯಾದರು. ಫಾದರ್ ಆಗಿ ತಮ್ಮ ಜೀವನವನ್ನು ರೂಪಿಸಲು ಇಚ್ಛಿಸಿದ ಅವರು 1948 ತಮ್ಮ ಸಮರ್ಪಣೆಯ ಜೀವನಕ್ಕೆ ಅಧಿಕೃತವಾಗಿ ಕಾಲಿಟ್ಟರು. ನಾನು ಈ ಲೋಕಕ್ಕೆ ಎಂದು ಸಾರಿ ಹೇಳಿದರು.
ಈ ಗುರು ಜೀವನದ ಈ ಸಮರ್ಪಣೆಯ ಜೀವನದ ಪರ್ಯಂತ ರಕ್ತ ಮಾಂಸ ಮಜ್ಜೆ ಬುದ್ಧಿ ಮತ್ತು ಶಕ್ತಿಯ ಅನೇಕ ಶಾರೀರಿಕ ತನುಮನಗಳ ಭಾಗವಾಗಿಸಿ ಅಧಿಕೃತವಾಗಿ 1962 ಫಾದರ್ ಜೇಕಬ್ ಆಗಿ ಗುರುದೀಕ್ಷೆ ಸ್ವೀಕರಿಸಿದರು. ಗುರು ಮಂದಿರದಲ್ಲಿ ಪಡೆದ ಯೇಸು ಅನುಭವ ಮತ್ತು ಜ್ಞಾನಾರ್ಜನೆಯ ಅಂತ್ಯದಲ್ಲಿ ಗುರುದೀಕ್ಷೆಯನ್ನು ಪಡೆದ ಅವರು ಫಾದರ್ ಜೇಕಬ್ ರವರಾಗಿ ಯೇಸುವೊಂದಿಗೆ ತನ್ನ ಜೀವನ ನೌಕೆಯನ್ನು ಮುನ್ನಡೆಸಲು ಆರಂಭಿಸಿದರು. ಅಧಮ್ಯವಾದ ಗುರುದೀಕ್ಷೆಯ ಕೃಪಾವರಗಳಿಂದ ಪೂರಿತರಾಗಿ ಮೊದಲಿಗೆ ಬೆಳಗಾಂ ಧರ್ಮಕ್ಷೇತ್ರದ ಮೊದಲ ಧರ್ಮಾಧ್ಯಕ್ಷರ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿ ಈ ಚರಿತ್ರೆಯ ಆರಂಭಕ್ಕೆ ನಾಂದಿ ಹಾಡಿದರು. 1965 ಅಂದಿನ ಧರ್ಮಾಧ್ಯಕ್ಷರು ಕೊಟ್ಟಂತ ಆಶೀರ್ವಾದದೊಂದಿಗೆ ಪ್ರಾರಂಭವಾಯಿತು ಜನನಾಯಕನ ಪಯಣ. ಆ ಧರ್ಮಾಧ್ಯಕ್ಷರು ನುಡಿದರು, ಗಾಡ್ ವಿಲ್ ಬ್ಲೆಸ್ ಯು ಫಾದರ್ ಜೇಕಬ್, ಗಾಡ್ ವಿಲ್ ಬ್ಲೆಸ್ ಯು ಫಾದರ್ ಜೇಕಬ್. ಅಂದಿನಿಂದ ಅಬ್ರಹಾಮರನ್ನು ಅನುಗ್ರಹಿಸಿದ ಕರ್ತರು, ಶಿಷ್ಯರನ್ನು ರಕ್ತದಿಂದ ಶಕ್ತೀಕರಿಸಿದ ದೇವರು ಅವರ ಮುಟ್ಟಿದ ಎಲ್ಲವನ್ನ ಚಿನ್ನವಾಗಿಸಿದರು. ಅವರ ಮುಟ್ಟಿದ ನೆಲವೆಲ್ಲ ಪಾವನವಾಯಿತು. ಪ್ರಾರಂಭಿಸಿದ ಪ್ರತಿ ಕಾರ್ಯವು ಫಲದಾಯಕವಾಯಿತು. ದುಡಿಮೆಯೆಲ್ಲ ಜಯಗಳಿಸಿತು. ಉಪವಾಸ, ಹೋರಾಟ, ಸತ್ಯಾಗ್ರಹ ಇವೆಲ್ಲವಕ್ಕೂ ಉತ್ತರ ಸಿಕ್ಕಿತು. ಅವರು ಈ ಮೆಟ್ಟಕ್ಕೆ ಬೆಳೆದು ನಿಂತರು. ಗಾಡ್ ವಿಲ್ ಬ್ಲೆಸ್ ಯು ಫಾದರ್ ಜೇಕಬ್. ಹಾಗೆ ಪ್ರೇಕ್ಷಿತ ಹುಮ್ಮಸ್ಸಿನಿಂದ ತುಮರಿಕೊಪ್ಪ ಗ್ರಾಮಕ್ಕೆ ಕಾಲಿಟ್ಟ ಅವರು ಒಮ್ಮೆಯೂ ಕೂಡ ಹಿಂತಿರುಗಿ ನೋಡಲಿಲ್ಲ. ಹೊತ್ತಿಯುರಿಯುವ ಬೆಂಕಿಗೆ ಎಣ್ಣೆ ಹಾಕುವ ಪರಿಯಂತೆ ಈ ಗ್ರಾಮದಲ್ಲಿ ಕಂಡದ್ದು, ತದನಂತರ ಕಲ್ಗಟ್ಟಿ ತಾಲೂಕಿನಲ್ಲಿ ಕಂಡದ್ದು ಆತನ ಕಾಡ್ಗಿಚ್ಚು. ಪ್ರಾರ್ಥನೆಯಿಂದ ಪವಿತ್ರ ಜೀವನದಿಂದ ಪರರನ್ನು ಪುನಶ್ಚೇತನಗೊಳಿಸುವ ತಬಕದಿಂದ ಪಣ ತೊಟ್ಟವರಂತೆ ಪವಿತ್ರಾತ್ಮ ಪೂರಿತರಾಗಿ ಪಾವನಾತ್ಮನ ಕರ ಹಿಡಿದು ಫಾದರ್ ಅವರು ಮುನ್ನಡೆದರು. ಸುಮಾರು 55 ವರ್ಷಗಳ ಕಾಲ ತಮ್ಮನ್ನೇ ಮರೆತು ತನುಮನವನ್ನ ಯೇಸುನಾಮದಲ್ಲಿ ಕಲ್ಗಟ್ಟಿಗೆ ಮತ್ತು ಸುತ್ತಮುತ್ತಲಿನ ಜನಸಾಮಾನ್ಯರಿಗೆ ಧಾರೆ ಎರೆದರು. ಹೀಗೆ ಅವರು ಕಲ್ಗಟ್ಟಿಗೆಯ ಮಹಾತ್ಮರಾದರು. ಗಿಡ ಮರಗಳು, ಮನೆ ಮಠಗಳು, ಊರು ಕೇರಿಗಳು, ಮಕ್ಕಳು, ವಯಸ್ಕರು ಮನದಲ್ಲಿಟ್ಟು ಸ್ಮರಿಸುವ ಸತ್ಪುರುಷರಾದರು. 2021 March 29 ಕಲ್ಗಟ್ಟಿ ಸುತ್ತಮುತ್ತಲಿನ ಜನತೆಗೆ ಸರಿದೂಗಿಸಲಾಗದ ಒಂದು ಶೂನ್ಯತೆ, ಅನನ್ಯತೆಯ ಮೈದುಂಬಿಸಿದ ಈ ವ್ಯಕ್ತಿತ್ವಕ್ಕೆ ಸರಿಸಾಟಿಯಾಗಿ ಅವರು ಮಾತ್ರ. ಹೊತ್ತಿಯುರಿಯುವುದು ಮನಸ್ಸಾಗಿದ್ದರೆ, ಆ ಬೆಂಕಿ ಪರರಿಗೋಸ್ಕರವಾಗಿದ್ದರೆ, ಉಳಿದೆಲ್ಲವನ್ನ ಮಾಡುವುದು ಕರ್ತರಾಗಿದ್ದಾರೆ. ಇದು ಸತ್ಯ ಎಂಬುದು 1965 ಸಾಬೀತುಪಡಿಸಿದೆ. ಮನಸ್ಸು ಹೃದಯ ಓಡಿದ ಅದೇ ವೇಗದಲ್ಲಿ ಶರೀರ ಮುನ್ನಡೆಯಲು ಒಪ್ಪಲಿಲ್ಲ. ಅವರ ಆರೋಗ್ಯ ಕೆಲ ದಿನಗಳಿಂದ ಕ್ಷೀಣಿಸಿ ಹಾಸಿಗೆ ಹಿಡಿದರು. 2 ದಿನಗಳಿಂದ ಮಾತು ನಿಲ್ಲಿಸಿದ ಅವರು ಸ್ವರ್ಗಕ್ಕಿರುವ ತನ್ನ ಪಯಣವನ್ನ ಪ್ರಾರ್ಥನಾಪೂರ್ವಕವಾಗಿ ಮುನ್ನಡೆಸಿದರು. ಪವಾಡವೆಂಬಂತೆ ಯಾವಾಗಲೂ ಕಾನಾಮಾತೆ ಕಾನಾಮಾತೆ ಎಂದು ಕನವರಿಸುತ್ತಿದ್ದರು. ಹಾಗೆಯೇ ಅವರು ಸ್ಥಾಪಿಸಿದ ಕಾನಾಮಾತೆಯ ಸ್ವರೂಪದ ಕಾಲ್ಬುಡದಲ್ಲಿ ಕಲ್ಗಟ್ಟಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರು ಕೊನೆಯುಸಿರೆಳೆದರು. ಕೆಲವರ ಚರಿತ್ರೆಯ ಭಾಗವಾದರೆ ಫಾದರ್ ಜೇಕಬ್ ರವರು ಚರಿತ್ರೆಯ ವಿಷಯವಾದರು, ಚರಿತ್ರೆಯಾದರು. ಕೆಲವರು ಹುಟ್ಟಿ ಜೀವಿಸಿ ಸಾವನ್ನಪ್ಪಿ ಸಾವಿನಾಚೆ ಸಾವೇನಾಚೆ ನಿಲ್ಲುವಂತೆ ಮತ್ತೆ ಬದುಕುತ್ತಾರೆ. ಫಾದರ್ ಜೇಕಬ್ ರವರೇ ನೀವು ಅದಕ್ಕೆ ಶ್ರೇಷ್ಠ ಉದಾಹರಣೆ. ಓ ಗುರುವೇ, ನಿಮ್ಮ ಕರುಣೆ ಕಂಡ ಮನುಜರಲ್ಲಿ ನೀವಿಂದು ಜೀವಿಸುತ್ತೀರಿ. ಮರಣವೆಂಬುದು ಆರಿ ಹೋಗುವ ದೀಪಕ್ಕೆ ಸಮವಾದರೆ ಜೇಕಬ್ ರವರ ಮರಣ ಅವರನ್ನು ಪ್ರಕಾಶಮಯ ನಕ್ಷತ್ರವಾಗಿ ಹಲವರಿಗೆ ಪ್ರಚೋದನೆಯ ದಾರಿ ದೀಪವಾಗಿ ರೂಪಿಸುವಂತೆ ಮಾಡಿತು. ಹಾಗೆ ಈ ಮಹಾನುಭಾವ ನಿನ್ನೆ ಬೆಳಿಗ್ಗೆ 5:20 ಪುನಂ ಜನಿಸಿದರು. ಫಾದರ್ ಜೇಕಬ್ ರವರೇ ನಿಮಗೆ ಪ್ರಣಾಮ. ಜೇಕಬ್ ಫಾದರ್ಗೆ, ಡಿಯರ್ ಜೇಕಬ್ ಫಾದರ್, ಬಂದು ಮೌನವಾಗಿ ಮಾತಾಡಿ ಮಮತೆಯಿಂದ ಮನೆ ಮನೆ ತಲುಪಿ ಮನೆಗಳಲ್ಲಿಯ ಮಾತಾಗಿ ಮನೆಯ ಮಂತ್ರವಾಗಿ ಮರೆಯದೆ ಮಾಯದೆ ಮನದಾಳದಲ್ಲಿ ಮೌನವಾಗಿ ಮುನ್ನಡೆಯುವ ಹುತಾತ್ಮ ನೀವು. ನಿಮ್ಮ ಈ ಪ್ರೀತಿಯ ಸಂಸ್ಕಾರ ನಿಮ್ಮ ಕೊಡುಗೆ. ಈ ದಿನದ ಈ ದಿವ್ಯ ಬಲಿಪೂಜೆಯಲ್ಲಿ ನಿಮಗೆ ಪ್ರಣಾಮವನ್ನು ಸಲ್ಲಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಕಂಡ ಕನಸಿಗೆ
ರೆಕ್ಕೆ ಪುಕ್ಕ ಕೊಟ್ಟು ಕನಸು ಕಾಣಲು ಕಾರ್ಯನಿರತರಾಗಲು, ಕನಸ ಹಿಂದೆ ಕೆಚ್ಚನೆ ಕೊಟ್ಟು ಮುನ್ನಡೆಯಲು ಕಲಘಟಗಿ ತಾಲೂಕನ್ನು ಸುತ್ತಮುತ್ತಲಿನ ಗ್ರಾಮಗಳನ್ನು ಮುನ್ನಡೆಸಿದ ನಿಮಗೆ ಪ್ರಣಾಮ. ತಂದೆ ತಾಯಿ ಮನೆ ಮಠ ಎಲ್ಲ ತೊರೆದು ಕೇರಳದಿಂದ ಈ ಕನ್ನಡ ಮಣ್ಣಿಗೆ ಬಂದದ್ದಕ್ಕೆ ಪ್ರಣಾಮ. ಸನ್ಯಾಸಿಯಾಗಿ, ಸಂತನಾಗಿ, ಸತ್ಪುರುಷನಾಗಿ ಸುಮಾತ್ರಕೀಯ ಜೀವನ ಸ್ಥಾಪಿಸಿದ ನಿಮಗೆ ಪ್ರಣಾಮ. ನಾಯಕನಾಗಿ, ಸಾಧಕನಾಗಿ, ನಾಡಿಗಾಗಿ ಜೀವಿಸಿದ್ದಕ್ಕೆ ಪ್ರಣಾಮ. ನಿದ್ದೆ ಬಿಟ್ಟು ಸುಖ ಸೌಕರ್ಯಗಳನ್ನು ತೊರೆದು ನಮ್ಮಲ್ಲಿ ಒಬ್ಬರಾಗಿದ್ದಕ್ಕೆ ಪ್ರಣಾಮ. ಓ ಮಹಾತ್ಮ, ಸಕಲಕ್ಕೂ ನಿಮಗೆ ಪ್ರಣಾಮ. ನಮ್ಮ ಪ್ರಾರ್ಥನೆ, ನಿಮ್ಮ ಸ್ವರ್ಗ ಪ್ರಯಾಣ ಸುಲಭವಾಗಿಸಲಿ. ಆಮೇಲೆ ನಾವೆಲ್ಲರೂ ಎದುರು ನಿಂತುಕೊಂಡು ಈ ಬಲಿ ಪೂಜೆಯಲ್ಲಿ ಈಗ ಪಾಲ್ಗೊಳ್ಳೋಣ. ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪ್ರಭಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರರೇ, ಈಗ ತಾನೇ ನಮ್ಮನ್ನು ಅಗಲಿ ಹೋದಂತಹ ದಿವಂಗತ ಪಾದ ಶೇಖಬ್ಬರ ಬಗ್ಗೆ, ಅವರ ಜನಸೇವೆಯ ಬಗ್ಗೆ ನಾವು ಸವಿಸ್ತಾರವಾಗಿ ಕೇಳಿದ್ದೇವೆ. ಈ ಪಾರ್ಥಿವ ಶರೀರ ನಮ್ಮ ಮುಂದೆ ಇದ್ದಾಗ ನಮ್ಮ ಧರ್ಮಗ್ರಂಥದ ಮಾತುಗಳನ್ನು ನಮಗೆ ಮನಸ್ಸಿಗೆ ತಂದು ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ, ಮಣ್ಣನ್ನು ಸೇರುವೆ ಎಂಬ ಈ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಜಗತ್ತನ್ನು ತ್ಯಜಿಸಿ ದೇವರಲ್ಲಿ ಐಕ್ಯರಾದ ನಮ್ಮ ಫಾದರ್ ಜೇಕಬ್ಬರಿಗೆ ನಿತ್ಯ ಶಾಂತಿ ಒದಗಲೆಂದು ನಾವೀಗ ಬೇಡಿಕೊಳ್ಳೋಣ. ಮತ್ತು ನಮ್ಮ ಪ್ರಾರ್ಥನೆ, ನಮ್ಮ ಬೇಡಿಕೆ ದೇವರಿಗೆ ಮೆಚ್ಚುಗೆಯಾಗುವಂತಹ ಪ್ರಾರ್ಥನೆಯಾಗಿ ಮಾರ್ಪಡಲು ನಮ್ಮ ಅಂತರಾಳವನ್ನು ಶುದ್ಧೀಕರಿಸೋಣ. ಒಂದೇ ಒಂದು ರೀತಿ ನಮ್ಮ ಪಾಪಗಳನ್ನು ನಾವು ಮನಸ್ಸಿಗೆ ತಂದುಕೊಳ್ಳೋಣ. ದೇವರಲ್ಲಿ ನಮ್ಮ ಪಾಪಗಳ ಸಲುವಾಗಿ ಕ್ಷಮಾರ್ಪಣೆಯನ್ನು ಕೇಳಿಕೊಳ್ಳೋಣ. ಈ ರೀತಿಯಾಗಿ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲು ನಾವೀಗ ಮುಂದಾಗೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ, ದುರಿಯಿಂದಲೂ, ನಡೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರ ನಿಮ್ಮನ್ನು ನಮ್ಮ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ,
ಪ್ರಾರ್ಥಿಸೋಣ. ನಿಮ್ಮ ಸೇವಕರು ಯಾಜಕರು ಆದ ಫಾದರ್ ಜೇಕಬ್ ಅವರಿಗೆ ಇಹದಲ್ಲಿ ಯಾಜಕ ಪದವಿ ನಿಂತು ಗೌರವಿಸಿದೀರಿ. ಈಗ ಅವರ ಆತ್ಮವು ಸ್ವರ್ಗೀಯ ಮಹಿಮಾ ನಿವಾಸದಲ್ಲಿ ನಿರಂತರವಾಗಿ ಆನಂದಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ಥಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ಥಾನ ಪಡೆದೆವು ಎಂಬುದು ನಿಮಗೆ ತಿಳಿದಿದೆ. ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಅವರು ಮರಣ ಹೊಂದಿದಂತೆ ನಾವು ಅವರೊಂದಿಗೆ ಐಕ್ಯವಾಗಿ ಮರಣವನ್ನು ಹೊಂದುತ್ತೇವೆ. ಅಂತೆಯೇ ಅವರು ಪುನರುತ್ಥಾನ ಆದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನ ಹೊಂದುತ್ತೇವೆ. ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರದಂತೆಯೂ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ. ಹೀಗೆ ಸತ್ತವನು ಪಾಪ ಬಂಧದಿಂದ ಬಿಡುಗಡೆಯಾಗಿ ಹೊಂದಿದವನು. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ. ಪ್ರಭುವಿನ ವಾಕ್ಯ.
ಅಚಲ ಪ್ರೀತಿಯನ್ನು ಯೌವನದಿಂದೆನ್ನ ಪಾಪ ಪ್ರವೃತ್ತಿಗಳ ಮನದಲ್ಲಿಟ್ಟು ಕೊಳ್ಳಬೇಡ. ನಿನ್ನೊಲುಮೆ ನನ್ಮೆಗಳ ನಿಮಿತ್ತ ಪ್ರಭು ನನ್ನ ನೆನೆಯದಿರಬೇಡ. ದುಃಖ ದುಗುಡವನ್ನು ನೋಡೆನ್ನ ಬಾಧೆ ಪವಣಿಗಳನ್ನು ತೊಡೆದು ಹಾಕೆನ್ನ ಪಾಪಗಳನ್ನು. ರಕ್ಷಿಸೆನ್ನ ಪ್ರಾಣವನ್ನು ನಿರಾಶೆಗೊಳಿಸಬೇಡ ಶರಣಾಗತನು ನಾನು. ನಿರ್ದೋಷ ನಿಷ್ಕಪಟ ನಡತೆ ನನಗೆ ರಕ್ಷಿ. ನೀನೇ ಪ್ರಭು ನನಗಿರುವ ದೃಢ ನಿರೀಕ್ಷೆ. ದೇವರ ವಾಕ್ಯವಾದ ಪ್ರಭು ಯೇಸುವೇ ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪುನರುತ್ಥಾನವು ಜೀವವು ನಾನೇ. ನನ್ನಲ್ಲಿ ವಿಶ್ವಾಸ ಬಿಟ್ಟವನು ಎಂದಿಗೂ ಸಾಯನು. ದೇವರ ವಾಕ್ಯವಾದ ಪ್ರಭು ಯೇಸುವೇ ನಿಮಗೆ ಸದಾ ಮಹಿಮೆ ಸಲ್ಲಲಿ. ಸಂದೇಶದಿಂದ ವಾಚನ ಯೇಸು ಸ್ವಾಮಿ ಪವಿತ್ರಾತ್ಮ ಶಕ್ತಿಯಿಂದ ಕೂಡಿ ಗಲೀಲೆಯಕ್ಕೆ ಮರಳಿ ಬಂದರು. ಅವರ ವಿಷಯ ಸುತ್ತಮುತ್ತಲೆಲ್ಲ ಹರಡಿತು. ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಅವರು ಬೋಧಿಸುತ್ತಾ ಬಂದರು. ಎಲ್ಲರೂ ಅವರನ್ನು ಹೊಗಳುವವರೇ. ಯೇಸು ಸ್ವಾಮಿ ತಾವು ಬೆಳೆದ ಊರಾದ ನಜರೇತಿಗೆ ಬಂದರು. ವಾಡಿಕೆಯ ಪ್ರಕಾರ ಸಾಬತ್ ದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ಪವಿತ್ರ ಗ್ರಂಥವನ್ನು ಓದುವುದಕ್ಕೆ ಅವರು ಎದ್ದು ನಿಂತಾಗ ಪ್ರವಾದಿ ಯೆಶಾಯನ ಗ್ರಂಥದ ಸುರುಳಿಯನ್ನು ಅವರ ಕೈಗೆ ಕೊಟ್ಟರು. ಅದನ್ನು ಬಿಚ್ಚಿದಾಗ ಈ ಕೆಳಗಿನ ವಚನಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ದೇವರಾತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆಲ್ಲನ್ನೂ ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು ದೇವರು
ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಪ್ರಭು ಕ್ರೈಸ್ತರ ಶುಭ ಸಂದೇಶ. ಸ್ವಾಮೀಜಿಯವರೇ, ಇತರ ಗಣ್ಯ ವ್ಯಕ್ತಿಗಳೇ, ಫಾದರ್ ಜೇಕಬ್ ಅವರಿಗೆ ಅಂತಿಮ ವಿದಾಯ ಕೋರಲು ಇಲ್ಲಿ ನೆರೆದಿದ್ದಂತಹ ಭಕ್ತರೇ, ಪೂಜೆಯ ಸಮಯದಲ್ಲಿ ಪ್ರವಚನ ಕೊಡುವಾಗ ವ್ಯಕ್ತಿಯ ಬಗ್ಗೆ ಮಾತನಾಡುವುದು ಒಂದು ಸ್ವಲ್ಪ ಅಷ್ಟು ಸೂಚಕವಲ್ಲದಿದ್ದರೂ ದೇವರ ವಾಕ್ಯದ ಮೇಲೆ ನಾವು ಧ್ಯಾನ ಮಾಡಿ ಅದರ ಬಗ್ಗೆನೇ ಜನರಿಗೆ ತಿಳುವಳಿಕೆಯನ್ನು ಕೊಡಬೇಕಾದರೂ ಕೂಡ ಕೆಲ ಸಂಗತಿಗಳಲ್ಲಿ ಫಾದರ್ ಜೇಕಬ್ ಬಗ್ಗೆ ಮಾತನಾಡುವುದು ಅನಿರ್ವಾಯವಾಗಬಹುದು. ಅದನ್ನು ತಪ್ಪಿಸಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೇನೆ. ಆದರೂ ಕೂಡ ಈ ಮಹಾನ್ ವ್ಯಕ್ತಿಯ ಬಗ್ಗೆ ಒಂದೆರಡು ಮಾತು ಈ ಪ್ರವಚನದಲ್ಲಿ ಬರೆದು ಹೋದರೆ ತಪ್ಪು ಕೂಡ ಆಗಬಹುದು. ಇಂದಿನ ಎರಡು ವಾಚನಗಳು ನಾವು ಕೇಳಿದ್ದೇವೆ. ಒಂದು ಸಂತ ಲೂಕರು ಬರೆದಂತಹ ದೇವರ ವಾಕ್ಯದಿಂದ, ಇನ್ನೊಂದು ಸಂತ ಪೌಲರು ರೋಮದವರಿಗೆ ಬರೆದಂತಹ ಅಪತ್ರದಿಂದ. ಒಂದು ರೀತಿಯಲ್ಲಿ ನೋಡಿದಾಗ ನಮ್ಮ ಆತ್ಮೀಯರಾದ ದಿವಂಗತ ಫಾದರ್ ಜೇಕಬ್ ರವರ ಜೀವನ ಚರಿತ್ರೆಯನ್ನು ಈಗ ತಾನೇ ಮೊದಲೇ ನಾವು ಕೇಳಿದಾಗ ಸಂತ ಲೂಕರಿಂದ ನಾವು ಇಂದು ಕೇಳಿದಂತಹ ಆ ದೇವರ ವಾಕ್ಯ ಅವರ ಜೀವನಕ್ಕೆ ಅತಿ ಸಮಂಜಕ ಮಾತುಗಳನ್ನು ನಾನು ತಿಳಿಯುತ್ತೇನೆ. ಏನದು? ಯೇಸು ಸ್ವಾಮಿ ನಜರತ್ನಲ್ಲಿದ್ದರು. ಪ್ರತಿ ಶನಿವಾರ ಸಿನಗಾಗ್ ದೇವಾಲಯಕ್ಕೆ ಹೋಗಿ ಬೀಡುವುದು ಅವರ ವಾಡಿಕೆ ಇತ್ತು. ಅವರ ಪ್ರವಚನವನ್ನು ಕೇಳಿದಂತಹ ಆ ಸಿನಗಾಗ್ ಆ ದೇವಾಲಯದ ಆಡಳಿತಾಧಿಕಾರಿ ಆ ದಿನ ಅವರಿಗೆ ಧರ್ಮಗ್ರಂಥದ ಒಂದು ಸುರುಳಿಯನ್ನು ಕೊಟ್ಟು ಅದರ ಬಗ್ಗೆ ಜನರು ಕೂಡ ಸಮಾಲೋಚನೆ ಆಹ್ವಾನವಿತ್ತರು. ಇಸಾಯ ಪ್ರವಾದಿಯ ಮಾತುಗಳು ಏನು? ದೇವರಾತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿ ದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ನನ್ನನ್ನು ಅಭಿಷೇಕಿಸಿದ್ದಾರೆ. ಕ್ರೈಸ್ತ ಧರ್ಮದಲ್ಲಿ ಒಬ್ಬ ಯಾಜಕ ಬರೀ ಪೂಜಾವಿಧಿಯಲ್ಲಿ ತೊಡಗುವುದಷ್ಟೇ ಅಲ್ಲ, ಮಾನವನ ಸರ್ವತೋಮುಖ ಉದ್ಧಾರ ಮಾಡಲು ಮುಂದಾಗುವುದು ಒಂದವನ ಕರ್ತವ್ಯವಾಗಿದೆ. ಮತ್ತು ಇದಕ್ಕೆ ಸಾಕ್ಷಿ ಇಂದು ನಾವು ಕೇಳಿದಂತಹ ಈ ವಾಚನ.
ಪ್ರತಿಯೊಬ್ಬ ಯಾಜಕ ಪೂಜಾ ವ್ಯಕ್ತಿಗಳನ್ನು ಪ್ರತಿದಿನ ನೆನೆಸಿಕೊಂಡು ಹೋಗ್ತಾನೆ, ತನ್ನನ್ನು ತಾನೇ ಪವಿತ್ರೀಕರಿಸುತ್ತಾನೆ ದೇವರ ಮುಂದೆ. ದೇವರ ಜನತೆಗೆ ಕೂಡ ಆ ಪವಿತ್ರತೆಯಲ್ಲಿ ಭಾಗವಹಿಸಲು ಭಾಗಿಯಾಗಲು ಕರೆ ಕೊಡುತ್ತಾರೆ. ಎಲ್ಲರನ್ನು ದೇವರಡೆ ಎಳೆದೊಯ್ಯಲು ಪ್ರಯತ್ನಿಸುವುದೇ ಒಬ್ಬ ಯಾಜಕನ ಅತಿ ಮುಖ್ಯ ಕರ್ತವ್ಯ. ಮೊದಲನೇ ವಾಕ್ಯದಲ್ಲಿ ನಾವು ಕೇಳಿದ್ದೇವೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು. ದೀನ ದಲಿತರು ಯಾರು? ಆ ಶುಭ ಸಂದೇಶವೇನು? ಯೇಸು ಬೋಧಿಸಿದ ಶುಭ ಸಂದೇಶ ಇಷ್ಟೇ, ನೀನು ದೇವರನ್ನು ಪ್ರೀತಿಸು, ನಿನ್ನನ್ನು ಬೇರೆಯವರು ಯಾವ ರೀತಿಯಾಗಿ ಪ್ರೀತಿಸಬೇಕೆಂದು ನೀನು ಹವಣಿಸುತ್ತೀಯ, ಅದೇ ರೀತಿಯಾಗಿ ನೀನು ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು. ಇದೇ ಶ್ರೇಷ್ಠ ಕಟ್ಟಳೆ. ಕ್ರಿಸ್ತರ ಪ್ರಕಾರ ಈ ಎರಡು ಕಟ್ಟಳೆಗಳ ಮೇಲೆ ಎಲ್ಲ ಬೋಧನೆ ಅವಲಂಬಿಸಿದೆ. ಅನೇಕ ರೀತಿಯಲ್ಲಿ ಈ ಬೋಧನೆಯನ್ನು ಪ್ರಭು ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿ ನಡೆಸಿಕೊಂಡು ಹೋದರು. ಅದರ ಬಗ್ಗೆ ಸವಿಸ್ತಾರವಾಗಿ ಬೋಧಿಸಿದರು. ನೆರೆಹೊರೆಯವರನ್ನು ಪ್ರೀತಿಸು, ನೆರೆಹೊರೆಯವರಲ್ಲಿ ದೇವರ ಮುಖವನ್ನು ನೀನು ನೋಡು. ಯಾರನ್ನು ನೀನು ಕೇಳು ಮಾಡಬೇಡ. ಅತಿ ಮುಖ್ಯವಾಗಿ ನಿನ್ನ ಶತ್ರುಗಳನ್ನು ಪ್ರೀತಿಸು. ಯಾರು ನಿನಗೆ ಕೇಳು ಮಾಡುತ್ತಾರೋ ಅವರನ್ನು ನೀನು ಪ್ರೀತಿಸು. ಅವರ ಬಗ್ಗೆ ಅವರಡೆ ಕೇಡನ್ನು ಎಸೆಯಬೇಡ. ಅವರನ್ನು ಒಳಿತಂದೇ ಮಾಡು. ಆ ಒಳಿತಿನಿಂದಲೇ ಅವನ ಹೃದಯವನ್ನು ಬದಲಾಗುವಂತೆ ಮಾಡು. ನೀನು ಯಾವುದೊಂದು ದೇವಾಲಯಕ್ಕೆ ಬಲಿಯರ್ಪಣೆ ಮಾಡಲಿಕ್ಕೆ ಹೋಗುವಾಗ ದಾರಿಯಲ್ಲಿ ನಿನಗೆ ನೆನಪಿಗೆ ಬಂದರೆ, ಬೇರೆ ಯಾರೋ ನೆರೆಯವನಿಗೆ ನಿನ್ನ ಮೇಲೆ ದ್ವೇಷವಿದೆ, ನಿನ್ನ ವಿರುದ್ಧ ಅವನ ಕಡೆ ಏನೋ ಇದೆ, ನಿನ್ನ ಬಲಿಯರ್ಪಣೆಯನ್ನು ನೀನು ಅಲ್ಲೇ ಬಿಡು, ಹೋಗು ಅವನ ಕಡೆ ಸಂಧಾನ ಮಾಡು, ಆಮೇಲೆ ಬಂದು ನೀನು ದೇವರನ್ನು ಪೂಜಿಸು. ನಿನ್ನ ಬಲಿಯರ್ಪಣೆ ದೇವರಿಗೆ ಮೆಚ್ಚುಗೆಯಾಗುವಂತ ಬಲಿ ಅರ್ಪಣೆಯಾಗಿ ಮಾರ್ಪಡುವುದು. ಇದೇ ಶ್ರೇಷ್ಠ ದೇವರ ಬೋಧನೆ, ಕ್ರಿಸ್ತರ ಬೋಧನೆ. ಈ ಬೋಧನೆ ನಮ್ಮ ಆತ್ಮೀಯ ದಿವಂಗತ ಫಾದರ್ ಜೇಕಬ್ ತಮ್ಮ ಜೀವನದಲ್ಲಿ ಪೂರ್ಣ ರೀತಿಯಿಂದ ಅಳವಡಿಸಿಕೊಂಡು ಪರರ ಪ್ರೀತಿಯಿಂದಲೇ ಈ ಕಲಘಟಗಿ ತಾಲೂಕಿನಲ್ಲಿ ಸುಮಾರು 55 ವರ್ಷ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಪರರ ಸೇವೆಯಲ್ಲಿ ಅವರು ತೊಡಗಿದರು. ಇದರಿಂದ ಅವರಿಗೆ ಸಿಕ್ಕಿದ್ದು ಏನು ಇಲ್ಲ. ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸು. ದೀನ ದಲಿತರು ಯಾರವರು? ಯಾರಿಗೆ ದೇವರ ಪ್ರೀತಿ ಏನೆಂಬುದು ಗೊತ್ತಿಲ್ಲ, ಯಾರಿಗೆ ಪರರ ಪ್ರೀತಿ ಏನೆಂಬುದು ಗೊತ್ತಿಲ್ಲ, ಯಾರಿಗೆ ಕ್ಷಮೆ ಅಂದರೆ ಏನು ಗೊತ್ತಿಲ್ಲ, ಯಾರಿಗೆ ಪರರಲ್ಲಿ ಏನಾದ್ರು ಅಡುಕು ತಡುಕುಗಳಿದ್ದಾಗ ಸಂಧಾನ ಮಾಡುವುದು ಹೇಗೆ ಎಂಬುದು ಗೊತ್ತಿಲ್ಲ. ಅವರೇ ಬಡವರು, ಅವರೇ ದೀನ ದಲಿತರು. ಅವರಿಗೆ ಶುಭ ಸಂದೇಶ, ಆ ಪ್ರೀತಿಯ ಶುಭ ಸಂದೇಶವನ್ನು ನೀನು ಸಾರು. ಬಂಧಿತರಿಗೆ ಬಿಡುಗಡೆ. ನಾವು ಬಂಧಿತರಿಗೆ ಬಿಡುಗಡೆ ಅಂದಾಗ ನಮಗೆ ಜೈಲಿನ ನೆನಪು ಬರ್ತದೆ. ಅದು ನಮ್ಮಲ್ಲಿ ಅನೇಕರು ಈ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಬಂಧಿತರಾಗಿದ್ದಾರೆ, ಪಾಪಕ್ಕೆ ಬಂಧಿತರಾಗಿದ್ದಾರೆ, ಕೇಡಿಗೆ ಬಂಧಿತರಾಗಿದ್ದಾರೆ, ದ್ವೇಷ ಕ್ರೋಧ ಇವೆಲ್ಲ ಸಂಗತಿಗಳಿಗೆ ಬಹಳಷ್ಟು ಸಲ ನಾವೆಲ್ಲರೂ ಬಂಧಿತರಾಗಿದ್ದೇವೆ. ಈ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ
ಆಹ್ವಾನ ಕೊಟ್ಟಿದ್ದಾರೆ ನಮ್ಮ ಪ್ರಭು ಯೇಸು ಕ್ರಿಸ್ತರು. ಅಂಧರಿಗೆ ದೃಷ್ಟಿದಾನ. ಯಾರು ಅಂಧ? ಕಣ್ಣು ಕಾಣದವರ? ಕೆಲವೊಮ್ಮೆ ನಾವು ಕಣ್ಣು ನಮಗೆ ಕಣ್ಣು ಕಾಣುತ್ತಿದ್ದರೂ ಕೂಡ ನಾವು ಅಂಧರಾಗಬಹುದು. ಯಾವನೊಬ್ಬ ನಮ್ಮ ಸಹೋದರ ಕಷ್ಟದಲ್ಲಿದ್ದಾಗ ಅವನ ಬಗ್ಗೆ ನಮಗೆ ಒಂದು ವೇಳೆ ಕಾಳಜಿ ಬರದೆ ಹೋದರೆ ನಾವು ನೋಡದಂತೆ ಇದ್ರೆ ಅಂಧರು. ಯಾವನಾದರ ವಿರುದ್ಧ ಅನ್ಯಾಯ ಅನೀತಿ ಬೆಸಗಿದ್ದಾಗ ಅದರ ಬಗ್ಗೆ ನಾವು ಏನು ಮಾಡದೇ ಇದ್ರೆ ನೋಡಿಯೂ ನೋಡದಂತೆ ಇದ್ದರೆ ಅಂಧರು. ಕೇಡು ಅಸಮಾಧಾನ ಅಶಾಂತಿಯನ್ನು ಯಾವನ್ನು ಬೀರುವಾಗ ಅದೇನು ನಮಗೆ ಏನೋ ಅದ್ರ ಬಗ್ಗೆ ಕಾಳಜಿ ಇಲ್ಲ, ನಮಗೆ ಸಂಬಂಧವಿಲ್ಲ ಎಂದು ನಾವು ನಿಂತರೆ ನಾವು ಆ ಸಂಗತಿಗೆ ಅಂಧರಾಗಬಹುದು. ಅಂಥವರಿಗೆ ದೃಷ್ಟಿದಾನವನ್ನು ಕೊಡಲಿಕ್ಕೆ ಪ್ರಭು ಯೇಸು ಕ್ರಿಸ್ತರು ಆಹ್ವಾನವನ್ನು ನಮಗೆಲ್ಲರಿಗೆ ನೀಡಿದ್ದಾರೆ. ಶೋಷಿತರಿಗೆ ಸ್ವಾತಂತ್ರ್ಯ. ಅನೇಕ ಜನ ನಮ್ಮ ಮಧ್ಯೆ ಬಡಬಗ್ಗರು, ಅನೇಕ ರೀತಿಯಿಂದ ಶೋಷಣೆಯಲ್ಲಿದ್ದಾರೆ. ಪರರ ಸಹಾಯ ಅವರಿಗೆ ಬೇಕು. ಆ ಸಹಾಯವನ್ನು ಒದಗಿಸಿಕೊಡುವುದು ನಮ್ಮೆಲ್ಲರ ಕರ್ತವ್ಯ. ಇಂಥ ಒಂದು ಕಾರ್ಯಕಲಾಪ ನಮ್ಮ ಫಾದರ್ ಜೀಕಪ್ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಿದ್ದಾರೆಂಬುದು ನಾವೆಲ್ಲರೂ ಖಚಿತಪಡಿಸಿಕೊಂಡಿದ್ದೇವೆ. ಆದ್ದರಿಂದ ನಾವೆಲ್ಲರೂ ಇಂದು ಇಲ್ಲಿ ಪ್ರೀತಿಯಿಂದ ನಡೆದಿದ್ದೇವೆ. ಇದೇ ಪ್ರೀತಿಯ ಕಟ್ಟಳೆಯನ್ನು ಅನುಸರಿಸಿ ಪ್ರಭು ಯೇಸು ಕ್ರಿಸ್ತರು ಇನ್ನೊಂದನೆ ಅವರ ಬೋಧನೆಯಲ್ಲಿ ಕೆಲವು ಶ್ರೇಷ್ಠ ಮಾತುಗಳನ್ನು ಮಾಡಿದ್ದಾರೆ, ಹೇಳಿದ್ದಾರೆ. ಏನದು? ಕ್ರಿಸ್ತರ ಸಾಮ್ರಾಜ್ಯ, ದೇವರ ಸಾಮ್ರಾಜ್ಯ ಸೇರುವವರು ಈ ಜಗತ್ತಿನಲ್ಲಿ ಅನೇಕ ರೀತಿಯಲ್ಲಿ ಒಳಿತನೆ ಮಾಡಿಕೊಂಡು ಮುಂದಾಗಬೇಕು. ಮತ್ತಾಯರ 25ನೇ ಅಧ್ಯಾಯದಲ್ಲಿ ಪ್ರಭು ಯೇಸುವಿನ ಮಾತುಗಳು ಇವು: ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ. ಬಾಯಾರಿದ್ದೆ, ಕುಡಿಯಲು ಕೊಟ್ಟಿರಿ. ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ಕೊಟ್ಟಿರಿ. ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಉಡುಗೆ ಕೊಟ್ಟಿರಿ. ರೋಗದಿಂದಿದ್ದೆ, ನನ್ನನ್ನು ಆರೈಕೆ ಮಾಡಿದಿರಿ. ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಿದಿರಿ. ಯಾವಾಗ ಕೊನೆ ಗಳಿಗೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೀವನದ ಬಗ್ಗೆ ಒಂದು ರೀತಿಯಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಕುಳಿತುಕೊಂಡಾಗ ಒಳ್ಳೆಯವರಿಗೆ ಬನ್ನಿ, ದೇವರ ಸಾಮ್ರಾಜ್ಯವನ್ನು ಸೇರಿರಿ, ನೀವೆಲ್ಲವನ್ನು ಒಳ್ಳೇದು ಮಾಡಿದಿರಿ. ಅವರು ಕೇಳಿದ, ನಾವು ಏನು ಒಳ್ಳೇದು ಮಾಡಿದೆ? ಹಸಿದಿದ್ದೆ, ಊಟ ಕೊಟ್ಟಿರಿ. ಬಾಯಾರಿದ್ದೆ, ಕುಡಿಯಲು ಕೊಟ್ಟಿರಿ. ಪ್ರಿಯ ಸಹೋದರ ಸಹೋದರಿ, ಅನೇಕ ರೀತಿಗಳಲ್ಲಿ ನಾವೆಲ್ಲರೂ ಪರಸ್ಪರರ ಕಾಳಜಿಯನ್ನು ತೆಗೆದುಕೊಳ್ಳುವುದು ನಮ್ಮ ಒಂದು ಕರ್ತವ್ಯ. ಇದನ್ನು ಸಾಕಷ್ಟು ರೀತಿಯಲ್ಲಿ ನಾವು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಫಾದರ್ ಜೇಟ್ಲೋ ಕೂಡ ಅವರು ಮಾಡಿದಂತೆ ಎಲ್ಲ ಕಾರ್ಯಕಲಾಪಗಳಲ್ಲಿ ಈ ಸಂಗತಿಗಳು ಎದ್ದು ಕಾಣ್ತಾ ಇವೆ. ನನ್ನ ಚಿಂತನೆ ಪ್ರಕಾರ ನಿನ್ನೆ ಈ ಜಗತ್ತನ್ನು ಅಗಲಿ ಅವರು ಹೊರಲೋಕಕ್ಕೆ ಹೋದಾಗ ಖಚಿತವಾಗಿದೆ ಅವರು ದೇವರ ಸನ್ನಿಧಿಯಲ್ಲಿ ಬಂದು ದೇವರಲ್ಲಿ ಐಕ್ಯರಾಗಲಿಕ್ಕೆ ಆ ದೇವರೇ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವೇ ಮಾತುಗಳಲ್ಲಿ ಆ ಮೊದಲನೇ ವಾಚನ ಸಂತ ಪೌಲರು ಬರೆದಂತಹ ರೋಮನರಿಗೆ ಬರೆದಂತಹ ಪತ್ರದಲ್ಲಿ ಜ್ಞಾನಸ್ನಾನದಲ್ಲಿ ನಾವೆಲ್ಲರೂ ಕ್ರಿಸ್ತರಲ್ಲಿ ಸಾಯುತ್ತೇವೆ. ಆ ಮೂಲಕ ನಾವು ಕ್ರಿಸ್ತರಲ್ಲಿ
ಪುನರುತ್ಥಾನರಾಗ್ತಾ ಇದ್ದೇವೆ. ನಾವೀಗ ಪವಿತ್ರ ವಾರದಲ್ಲಿದ್ದೇವೆ. ನಾಡದು ಕ್ರಿಸ್ತರ ಪವಿತ್ರ ಭೋಜನದ ಹಬ್ಬವನ್ನು ಕೊಂಡಾಡ್ತಿದ್ದೇವೆ. ಆಮೇಲೆ ಪವಿತ್ರ ಶುಕ್ರವಾರ, ಶನಿವಾರವಾದ ಮೇಲೆ ಶನಿವಾರ ರಾತ್ರಿ ಕ್ರಿಸ್ತರ ಪುನರುತ್ಥಾನದ ಹಬ್ಬವನ್ನು ನಾವು ಕೊಂಡಾಡ್ತಾ ಇದ್ದೇವೆ. ಸಂತ ಪೌಲರು ಹೇಳಿದ ಪ್ರಕಾರ ಮನುಷ್ಯನ ಜೀವನ ಅವನ ಮರಣದಲ್ಲಿ ಅಂತ್ಯಗೊಳ್ಳುವುದಿಲ್ಲ. ಮನುಷ್ಯನ ಜೀವನ ಕ್ರಿಸ್ತರಲ್ಲಿ ಪುನರುತ್ಥಾನವಾಗಿ ಅವರೊಂದಿಗೆ ಶಾಶ್ವತ ಸ್ವರ್ಗದಲ್ಲಿ ಜೀವಿಸುವುದರಲ್ಲಿ ಮುಂದಾಗುತ್ತದೆ. ಅಂತ್ಯವಿಲ್ಲ. ಇದು ಪಾರ್ಥಿವ ಶರೀರ. ನಮ್ಮ ಧರ್ಮ ಗ್ರಂಥದ ಪ್ರಕಾರ ಮಣ್ಣಿನಿಂದ ರೂಪಿತವಾದಂತಹ ಶರೀರ ಇದು ಪುನಃ ಮಣ್ಣಿಗೆ ಹೋಗ್ತಾ ಇದೆ. ಆದರೆ ನಮ್ಮ ಆತ್ಮ ನಶಿಸುವುದಿಲ್ಲ, ಅದು ಶಾಶ್ವತ, ಅದು ದೇವರಲ್ಲಿ ಐಕ್ಯವಾಗ್ತಾ ಇದೆ. ದೇವರಲ್ಲಿ ಐಕ್ಯವಾಗಿ ಶಾಶ್ವತ ದೇವರಲ್ಲಿ ಅದು ಬಾಳ್ತಾ ಇದೆ. ಆ ಬಾಳುವಿಕೆಗಾಗಿ ನಾವು ಈ ಜೀವನದಲ್ಲಿ, ಈ ಧರೆಯ ಜೀವನದಲ್ಲಿ ನಾವು ಹಾತರಿಯುತ್ತೇವೆ. ಮತ್ತು ಯಾವನಾದರೂ ಈ ಭುವಿಯಿಂದ ತೊಲಗಿ ದಿವಂಗತರಾಗಿ ದೇವರಲ್ಲಿ ಹೋದಾಗ ಒಂದು ರೀತಿಯಲ್ಲಿ ಅದು ಪುನಃ ದೇವರಲ್ಲಿ ಒಂದಾಗುವಿಕೆ, ದೇವರ ಮನೆಗೆ ತೆರಳುವಿಕೆ. ನಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ಮಾನವ ಒಂದು ದಿನ ಹುಟ್ಟಿದಾನೆ, ಅವನು ಸಾಯ್ತಾನೆ, ನಾವೆಲ್ಲ ದುಃಖ ಸ್ತಬ್ಧರಾಗ್ತಾ ಇದ್ದೇವೆ. ತಮ್ಮ ವಿಲ್ನಾಮೆಯಲ್ಲಿ ಫಾದರ್ ಜೇಕಬ್ ಕೂಡ ಅದೇ ರೀತಿಯಲ್ಲಿ ಬರೆದಿದ್ದಾರೆ. ಹುಟ್ಟಿದ್ದೊಂದು ಬರೆದಿಲ್ಲ, ಈ ಜಗದಲ್ಲಿ ಸಾಯಲು ಬಂದದ್ದು 1931 ಇಸ್ವಿ. ಕ್ರಿಸ್ತರಲ್ಲಿ ಜೀವಿಸಿದ್ದು ಇಲ್ಲೇ ತನಕ ಅವರ ಮರಣದ ತಾರೀಖನ್ನು ಬರಲಿಕ್ಕೆ ಒಂದು ಜಾಗ ಗ್ಯಾಪ್ ಬಿಟ್ಟಿದ್ದಾರೆ. ಅಂದಮೇಲೆ ಆ ವಿಶ್ವಾಸ, ನಾವು ದೇವರಲ್ಲಿ ಐಕ್ಯರಾಗ್ತೇವೆ, ದೇವರಿಂದ ಬಂದಿದ್ದೇವೆ, ದೇವರಿಗೆ ದೇವರಲ್ಲಿ ಪುನಃ ಹೋಗ್ತಾ ಇದ್ದೇವೆ ಅಂತ ಆ ವಿಶ್ವಾಸ ಅವರಲ್ಲಿ ತುಂಬಾ ದೃಢವಾಗಿತ್ತು. ಆ ವಿಶ್ವಾಸದಲ್ಲಿ ಬೆಳೆದು ಸಂತೋಷದಿಂದ ಒಂದು ರೀತಿಯಲ್ಲಿ ನೋಡಿದಾಗ, ಶುಕ್ರವಾರ ದಿನ ನಾನಿಲ್ಲಿ ಬಂದಾಗ ಅವರು ತಮ್ಮ ಒಂದು ರೀತಿ ಕೊನೆಯ ಗಳಿಗೆಯಲ್ಲೇ ಇದ್ರು. ಶ್ವಾಸ ತಗೊಳ್ಳಿಕ್ಕೆ ಅಷ್ಟೆಲ್ಲ ಆಗುತ್ತಾ ಇದ್ದಿಲ್ಲ. ಅವರ ಸಂಬಂಧಿಕರೆಲ್ಲ ಹೇಳಿದ್ರು ನಾವು ಆಸ್ಪತ್ರೆಯಿಂದ ವಾಪಸ್ ತಗೊಂಡ್ಬಂದಿದೆ, ಯಾಕಂದ್ರೆ ಅವರು ಹೇಳಿದ್ರು ನನ್ನ ಕಾಲ ತುಂಬಿದೆ, ನಾನು ದೇವರಲ್ಲಿ ಹೋಗಬೇಕಾಗಿದೆ. ಆ ವಿಶ್ವಾಸದಿಂದ ಅವರು ಹಿಂದಿರುಗಿ ಬಂದರು, ಸಂತೋಷದಿಂದ ದೇವರಲ್ಲಿ ಐಕ್ಯರಾದರು. ಸೋದರ ಸೋದರಿ, ಒಂದು ಪ್ರಶ್ನೆ ಉದ್ಭವವಾಗಬಹುದು. ಒಂದು ವೇಳೆ ನಾವು ದೇವರಲ್ಲಿ ಪುನಃ ಹೋಗ್ತಾ ಇದ್ದೇವೆ, ಎಲ್ಲಿಂದ ನಾವು ಬಂದಿದ್ದೇವೋ ಅಲ್ಲಿ ಪುನಃ ಐಕ್ಯರಾಗುತ್ತೇವೆ ದೇವರಲ್ಲಿ, ಆದರೆ ಅದೊಂದು ನಮಗೆ ಸಂತೋಷದ ದಿನ ಆಗಬೇಕು. ಹೌದು, ಕ್ರೈಸ್ತರಿಗೆ ಮರಣದ ದಿನ ಒಂದು ದುಃಖದ ದಿನವಲ್ಲ, ಸಂತೋಷದ ದಿನ. ಯಾವನೊಬ್ಬನು ಪರಲೋಕದಿಂದ ಇಲ್ಲಿಗೆ ಬಂದಿದ್ದ, ಪುನಃ ದೇವರಲ್ಲಿ ಹೋಗಿದ್ದಾನೆ, ಅವನ ತಂದೆಯ ನಿವಾಸಕ್ಕೆ ಹೋಗಿದ್ದಾನೆ, ಈ ಒಂದು ಸುದ್ದಿ ಒಂದು ಸಂತೋಷದ ಸಂಗತಿ. ಹಾಗಾದರೆ ಪ್ರಶ್ನೆ, ನಾವು ದುಃಖ ಸ್ತಬ್ಧರಾಗುವುದು ಯಾಕೆ? ಯಾಕೆ ನಾವು ದುಃಖಿಸ್ತರಾಗ್ತೇವೆ? ಯಾರೊಬ್ಬರು ನಮ್ಮನ್ನು ಅಗಲಿ ಹೋದಾಗ ನಾವು ಬಹಳ ದುಃಖ ಪಡ್ತೇವೆ, ಅಳುತ್ತೇವೆ. ಅದಕ್ಕೆ ಸಂತ ಅಗಸ್ತಿನರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಂತೆಂತ ಹೇಳ್ತಾರೆ, ಯಾರಾದರೂ ನಮ್ಮ ಹತ್ರ ಬೆಳೆದು ದೊಡ್ಡವನಾದವನು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ನಮ್ಮಿಂದ ದೂರವಾಗಿ ಪರದೇಶಕ್ಕೆ ಹೋದರೆ ಅವರು ಹೋಗುವಾಗ ಕೂಡ ನಾವು ಅಳುತ್ತೇವೆ.
ಅವರು ಸತ್ತಾರಂತ ಅಳುದಲ್ಲ, ಅವ್ರು ಅಳುದು ಯಾಕೆ, ಇಷ್ಟು ದಿನ ನಮ್ಮ ಕೂಡ ಇದ್ದ ಮನುಷ್ಯ, ನಾವು ಪ್ರೀತಿಸಿದಂತಹ ಮನುಷ್ಯ, ಅವರಿಂದ ಪ್ರೀತಿಯನ್ನು ಪಡೆದಂತಹ ನಾವು, ಆ ದಿನದಿಂದ ಆ ಪ್ರೀತಿ ಅವರಿಗೆ ಕೊಡ್ಲಿಕ್ಕೂ ಬರುವುದಿಲ್ಲ, ಅವರು ನಮಗೆ ಪ್ರೀತಿ ಮಾಡಲಿಕ್ಕೆ ಬರುವುದಿಲ್ಲ. ಈ ಜಗದಲ್ಲಿರುವಾಗ ಆ ಪ್ರೀತಿಸುವ ಒಂದು ಅವಕಾಶ ತಪ್ಪಿ ಹೋಯಿತು ಎಂಬಂತಹ ಒಂದು ವ್ಯಥೆ ನಮ್ಮ ಹೃದಯದ ಅಂತರಾಳದಲ್ಲಿ ನಮಗೆ ಗೋಚರಿಸುತ್ತಿರುವಾಗ ಅದೇ ನಮಗೆ ದುಃಖ ಸ್ತಬ್ಧರಾಗಿ ಇರುವಂತೆ ಮಾಡ್ತಾ ಇದ್ದಾರೆ. ಸಂತ ಅಗಸ್ತ್ಯರು ಮುಂದೆ ಹೇಳ್ತಾರೆ, ಅವರ ತಾಯಿ ದಿವಂಗತರಾದ ಮೇಲೆ ಜನ ಬಂದು ಅವರಿಗೆ ಹೇಳಿದ್ರು, ನಿಮ್ಮ ತಾಯಿ ಇನ್ನಿಲ್ಲ, ದಿವಂಗತರಾಗಿದ್ದಾರೆ. ಅವರಿಗೆ ತುಂಬಾ ಆಘಾತವಾಯಿತು, ಆದರೆ ಅವರ ಮುಂದೆ ಅವರು ಅತ್ತಿಲ್ಲ, ದುಃಖವನ್ನು ತೋರಿಸಿಲ್ಲ. ಯಾಕೆ, ನಾನು ಹಲವಾರು ಬಾರಿ ಜನರಿಗೆ ಮರಣ ಮನುಷ್ಯನ ಅಂತ್ಯವಲ್ಲ, ಆದರೆ ಹೊಸ ಜೀವನದ ಆರಂಭ, ಮರಣದ ನಂತರ ಪುನರುತ್ಥಾನವಿದೆ ಎಂಬುದನ್ನು ನಾನು ಜನರಿಗೆ ಬೋಧಿಸಿದ್ದೇನೆ. ಒಂದು ವೇಳೆ ಹತ್ರ ಅವರೇ ತಿಳ್ಕೊಂಡರು, ಇವರು ಬೋಧಿಸುವುದೊಂದು, ಇವರು ಪಾಲಿಸುವುದು ಇನ್ನೊಂದು. ನಾನು ಹತ್ತಿಲ್ಲ, ಸಾಯಂಕಾಲ ಅವರ ಪಾರ್ಥಿವ ಶರೀರ ಪೂಜೆ ಸಲುವಾಗಿ ಈಗ ಯಾವ ರೀತಿಯಾಗಿ ನಾವು ತಂದಿದ್ದೇವೆ, ಅಲ್ಲಿ ತಂದಿದ್ದಾಗ ಅವರ ತಾಯಿಯ ಪಾರ್ಥಿವ ಶರೀರವನ್ನು ನೋಡಿದಾಗ ನನಗೆ ಅಳು ಬಂತು, ಆದರೂ ನಾನು ಹತ್ತಿಲ್ಲ, ಬಿಗಿ ಹಿಡಿದೆ. ಅವರನ್ನು ಸಮಾಧಿ ಮಾಡಲು ಸಮಾಧಿಯ ಸ್ಥಳದಲ್ಲಿ ಹೋಗಿದಾಗ ಅವರ ಪಾರ್ಥಿವ ಶರೀರ ಆ ಸಮಾಧಿಯ ಕೆಳಗೆ ಇಳಿಸಿದಾಗ ನನಗೆ ತುಂಬಾ ನೋವಾಯಿತು, ಅಳುವಂತೆ ಆಯಿತು, ನಾನು ಹತ್ತಿಲ್ಲ. ಯಾಕೆ, ಜನರಿಗೆ ಒಂದು ತಪ್ಪು ಬೋಧನೆ ಕೊಡುವುದು ನನಗೆ ಮನಸ್ಸಿನಲ್ಲಿತ್ತಿಲ್ಲ. ಎಲ್ಲ ಮುಗಿಯಿತು, ನಾನು ಮನೆಗೆ ಹೋದೆ, ನನ್ನ ಕೊಠಡಿಗೆ ಹೋದೆ, ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ನಾನು ದೊಡ್ಡದಾಗಿ ಅಳಲು ಆರಂಭಿಸಿದೆ. ಅವರು ಹೇಳ್ತಾರೆ, ಮಾನವರಾದ ನಮಗೆಲ್ಲರಿಗೆ ಯಾರಾದರೂ ನಮ್ಮನ್ನು ಅಗಲಿ ಹೋದಾಗ ದುಃಖ ಬರುವುದು ಸ್ವಾಭಾವಿಕ. ಯೇಸು ಸ್ವಾಮಿ ಕೂಡ ಅವರ ಗೆಳೆಯ ಲಾಜರತ್ ತೀರಿಕೊಂಡಾಗ ಅವರ ಸಮಾಧಿ ಬಳಿಗೆ ಹೋಗಿ ನಿಂತಾಗ ಅವರಿಗೂ ಕೂಡ ದುಃಖ ಬಂತು, ಯೇಸು ಸ್ವಾಮಿ ಕೂಡ ಅತ್ತರು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಮ್ಮ ತಿಳುವಳಿಕೆ, ನಮ್ಮ ಭರವಸೆ, ನಮ್ಮ ಚಿಂತನೆ ಮರಣ ಅಂತ್ಯವಲ್ಲವೆಂದು ಹೇಳಿದರೂ ಕೂಡ ಒಂದು ದಿನ ನಾವೆಲ್ಲರೂ ಸ್ವರ್ಗ ಲೋಕದಲ್ಲಿ ಭೇಟಿ ಆಗುವೆವೆಂಬಂತಹ ಒಂದು ನಮಗೆ ಭರವಸೆ ಇದ್ದರೂ ಕೂಡ ಈಗ ಈ ಸಮಯದಲ್ಲಿ ಈ ಮನುಷ್ಯ ನಮ್ಮನ್ನು ತೊಲಗಿದ್ದಾನೆ, ಇನ್ನು ಆ ಸಮಯದ ತನಕ ಅವನು ಕೂಡ ನಮಗೆ ಸಂಪರ್ಕವಿಲ್ಲ ಎಂಬುದನ್ನು ನಾವು ತಿಳಿದು ನಾವು ದುಃಖ ಸ್ತಬ್ಧರಾಗ್ತಾ ಇದ್ದೇವೆ. ಆದ್ದರಿಂದ ಇಂದು ಈ ಪಾರ್ಥಿವ ಶರೀರದ ಮುಂದೆ ನಾವು ನಿಲ್ಲುವಾಗ ಅಥವಾ ಅಲ್ಲಿ ಅವರಿಗೆ ಸಮಾಧಿ ಮಾಡಲ್ಪಡ್ತಾರೆ, ಯಾವತ್ತಾದರೂ ಬಂದು ನಾವು ಅಲ್ಲಿ ನಿಂತಾಗ ಅಳುವುದರ ಬದಲು ನಮ್ಮ ವಿಶ್ವಾಸವನ್ನು ನಾವು ಸೂಚಿಸೋಣ, ನಮ್ಮ ವಿಶ್ವಾಸವನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ನೀವು ನಮ್ಮೊಂದಿಗಿದ್ದರೆ ಈಗ ದಿವಂಗತರಾಗಿ ದೇವರ ಸನ್ನಿಧಿಗೆ ಸೇರಿದ್ದೀರಿ, ನಿಮಗೆ ವಿದಾಯ. ಯಾವ ದಿನದ ತನಕ, ಆ ದಿನದ ತನಕ ಯಾವಾಗ ನಾವು ಕೂಡ ಈ ಜಗತ್ತನ್ನು ಅಗಲಿ ಸ್ವರ್ಗ ಲೋಕಕ್ಕೆ ಬಂದಾಗ ಪಿತ ದೇವನ ಸನ್ನಿಧಿಯಲ್ಲಿ ನಾವೆಲ್ಲ ನಿಂತಾಗ ನಾವೆಲ್ಲ ಭೇಟಿ ಆಗುವ ತನಕ ನಿಮಗೆ ವಿದಾಯ. ಇದೇ ಆಗಲಿ
ನಮ್ಮ ಚಿಂತನೆ ಇದೇ ಆಗಲಿ, ನಮ್ಮ ಪ್ರಾರ್ಥನೆ. ಆಮೇಲೆ ನಾವೀಗ ನಮ್ಮ ಅಂತರಾಳದಿಂದ ಬರುವಂತಹ ಪ್ರಾರ್ಥನೆಗಳನ್ನು ಈಗ ಪಿತೃದೇವರಲ್ಲಿ ಇಡೋಣ. ಪ್ರೀತಿ ಸ್ವರೂಪರಾದ ದೇವರೇ, ನಮ್ಮ ವಿಶ್ವಗುರುಗಳಿಗಾಗಿಯೂ, ಧರ್ಮಾಧ್ಯಕ್ಷರುಗಳಿಗಾಗಿಯೂ, ಸಮಸ್ತ ಗುರುಗಳಿಗಾಗಿಯೂ ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿಯೂ ಪ್ರಾರ್ಥಿಸುತ್ತೇವೆ. ಧರ್ಮಸಭೆಯ ವಿಶೇಷ ಜವಾಬ್ದಾರಿ ಹೊತ್ತಿರುವ ಇವರೆಲ್ಲರೂ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಬೇಕಾದ ಶಕ್ತಿ, ಸಾಮರ್ಥ್ಯ ಹಾಗೂ ಆರೋಗ್ಯ ಪ್ರೇರಣೆಯನ್ನು ಪಡೆಯಲೆಂದು ಪ್ರಾರ್ಥಿಸುತ್ತೇವೆ. ನಿಸ್ವಾರ್ಥ ಮನೋಭಾವನೆಯಿಂದ ತಮ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ದೇಶದಲ್ಲಿ ಶಾಂತಿ ಐಕ್ಯತೆ ಕಾಪಾಡಿ ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ಶ್ರಮಿಸುವ ವರಗಳನ್ನು ಕರುಣಿಸಲೆಂದು ಕಷ್ಟ ಸಂಕಷ್ಟಕ್ಕೆ ಒಳಗಾದ ಸಂಸ್ಥೆ ಹಾಗೂ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸೋಣ. ಅವರುಗಳು ಸದಾ ದೇವರ ಪ್ರೀತಿ ಹಾಗೂ ಕರುಣೆಗೆ ಶರಣಾಗಿ ದೇವರ ಕೃಪಾಕಟಾಕ್ಷೆಯ ಅನುಗ್ರಹಗಳನ್ನು ಪಡೆದು ದೇವರ ವರಪ್ರಸಾದಗಳಾಗಲೆಂದು ಪ್ರಾರ್ಥಿಸೋಣ. ಸೌಖ್ಯದಾಯಕ ಪ್ರಭು ಯೇಸು ಅವರೆಲ್ಲರಿಗೂ ಆಯುರಾರೋಗ್ಯವನ್ನು ದಯಪಾಲಿಸ ನಿರಂತರ 56 ವರ್ಷಗಳ ಕಾಲ ಕಲಘಟಗಿ ತಾಲೂಕಿನಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿದ್ದ ವಂದನೀಯ ಸ್ವಾಮಿ ಜೇಕಬ್ ಪಿಜೆ ಇವರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿ ಹಾಗೂ ಅವರ ಅಗಲುವಿಕೆಯಿಂದ ಬೇಸತ್ತ ಅವರ ಕುಟುಂಬದ ಹಾಗೂ ಇನ್ನಿತರ ಎಲ್ಲಾ ಸದಸ್ಯರು ಹಾಗೂ ಬಂಧು ಮಿತ್ರರೆಲ್ಲರಿಗೂ ನಿಮ್ಮ ದೈವಿ ಪ್ರೇರಣೆಯ ಸಾಂತ್ವನ ನೀಡಲೆಂದು ಪ್ರಾರ್ಥಿಸೋಣ. ಪ್ರಾರ್ಥನೆಗಳನ್ನು ಆಲಿಸಿರಿ. ನಾವು ಕೇಳಿದಂತಹ ಅನೇಕ ಸಂಗತಿಗಳನ್ನು ನಮಗೆ ದಯಪಾಲಿಸುವಾಗ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾದಂತಹ ಅನೇಕ ಸಂಗತಿಗಳು ಇವೆ. ಭೌತಿಕ ಅವುಗಳನ್ನು ನಾವು ಕೇಳಲಿಲ್ಲ, ನೀವು ಅರಿತಿದ್ದೀರಿ. ಅವುಗಳನ್ನು ಕೂಡ ನಮಗೆ ನೀವು ದಯಪಾಲಿಸಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜ್ಞಾನ ತಿಸುವಾಯಿ ಪ್ರೇ
ಮಾಡುತ್ತೇವೆ. ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮನ ಹಾಗೂ ಮಹಿಮೆಗಾಗಿ ಈ ಬಲಿಯನ್ನು ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ಈ ಪವಿತ್ರ ರಹಸ್ಯಗಳ ಮೂಲಕ ನಿಮ್ಮ ಸೇವಕರು ಯಾಜಕರು ಆದ ಪಾದ ಜೇಕಬ್ ಅವರು ಇಹದಲ್ಲಿ ತಾವು ನಿಷ್ಠಾವಂತರಾಗಿ ಸೇವೆ ಕೈದುದನ್ನು ನಿರಂತರವೂ ಪ್ರತ್ಯಕ್ಷವಾಗಿ ದರ್ಶಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಹೃದಯಗಳನ್ನು ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭುವೇ, ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದಿಗೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಅವರಲ್ಲಿ ಪೂಜ್ಯ ಪುನರುತ್ಥಾನದ ನಿರೀಕ್ಷೆ ನಮಗೆ ಉದಯಿಸಿದೆ. ಹೀಗೆ ನಿಶ್ಚಿತ ಸಾವಿನ ಪರಿಸ್ಥಿತಿಯಿಂದ ನೊಂದವರನ್ನು ಬರಲಿರುವ ಅಮರತ್ವದ ವಾಗ್ದಾನ ಸಂತೈಸುತ್ತದೆ. ಪ್ರಭು ನಿಮ್ಮನ್ನು ವಿಶ್ವಾಸಿಸುವರ ಜೀವ ನಿಜವಾಗಿ ಪರಿವರ್ತನೆ ಹೊಂದಿದೆ ಹೊರತು ಕೊನೆಗೊಂಡಿಲ್ಲ. ಇಹಲೋಕದ ಈ ನಿವಾಸವು ಮಣ್ಣು ಪಾಲಾದಾಗ ಸ್ವರ್ಗದಲ್ಲಿ ಅನಂತ ನಿವಾಸವನ್ನು ಅವರಿಗೆ ಸಿದ್ಧವಾಗುತ್ತದೆ. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠದೂತರೊಂದಿಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಎಲ್ಲ ಸೈನ್ಯದೊಳಗೊಂದಿಗೂ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ